ತಂದೆ ತಾಯಿ ಸಮಾನಂತ ಎಲ್ಲ ಗುರಿಯರಿಗೆ, ಅಣ್ಣತಮ್ಮರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಅನ್ನದಾತರಿಗೆ, ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಮೊದಲನೇದಾಗಿ ಇವತ್ತು ಕಾಟರ ಸಿನಿಮಾ 25ನೇ ದಿನ, ಎಲ್ಲ ಚಿತ್ರತಂಡದವರಿದ್ದಾರೆ, ಹಾಗೇನೆ ಎಲ್ಲ ಆಗ್ಲೇ ನನ್ನ ಪ್ರೀತಿಯ ತಂದಿರು ಹೇಳಿದ್ರು. ಎಲ್ಲ ಅವರ ಟೀಸರ್ ನೋಡಿ ಈಗ ನಮ್ಮ ಟೈಗರ್ ಆಗ್ಬೋದು, ನಮ್ಮ ಚಿಕ್ಕಣ್ಣ ಆಗ್ಬೋದು, ಯಶಸ್ ಆಗ್ಬೋದು, ಧನ್ವೀರ್ ಆಗ್ಬೋದು. ನಾನು ತುಂಬ ಈಸಿಯಾಗಿ ಮುಗಿಸ್ಬಿಡ್ತೀನಿ. ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರ, ಆ ತಾರ್ಸಿಗೆ ಬರೋದು 4 ಪಿಲ್ಲರ್. ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು 4 ಜನ, ಅದು ರಾಜ್ಕುಮಾರ್ ಅವರು, ವಿಷ್ಣು ಸರು, ನಮ್ಮ ಅಪ್ಪಾಜಿ ಆದಂಥ ರೆಬಲ್ ಸ್ಟಾರ್ ಅವರು, ಹಾಗೇನೆ ಶಂಕರ್ ನಾಗ್ ಅವರು. ಇವು 4 ಜನ ಪಿಲ್ಲರ್ಗಳು. ಆದರೆ ಆ ತಾರ್ಸಿನ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ, ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು. ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಒಂದು ಟೇಕಾ ಕೊಟ್ಟಿರ್ತಾರೆ ಗೊತ್ತಾ, ಈ ಸೈಡ್ಗೆ ಆ ಥರ ಒಂದು ಸಣ್ಣ ಸಣ್ಣ ಪೀಸ್ಗಳು. ನಾವು ಯಾರೂ ಅಲ್ಲ ಹೀರೋ, ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ. ಆದರೆ ನಮ್ಮ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡೋಗ್ಬೇಕು, ಕಂಡೋರ್ ಕರ್ಕೊಂಡೋಗಕ್ಕಾಗಲ್ವಲ್ಲ, ಹೌದೋ ಅಲ್ವ? ಏ ನಮ್ಮಿರೋಗಳ ಕಡೆ ನಮ್ಮ ಸ್ಟಾರ್ಗಳವರು. ನಾನು ನೀವು ಪಕ್ಕದ ರಾಜ್ಯವನ್ನು ಕರ್ಕೊಂಬಂದ್ಬಿಟ್ಟು ನನ್ನ ತಮ್ಮ ಅಂತ ಹೇಳಿದ್ರೆ ಅವನು ನಮ್ಮ ಥರ ಕ್ಯಾಕರ್ಸ್ ಮೊಕ್ಕು ಕುಗೀತೀರ, ಹೌದೋ ಅಲ್ಲೋ? ಹಾಗೇನೆ ಇವತ್ತು ಚಿತ್ರರಂಗದಕ್ಕೆ ಮಾತಾಡೋಕ್ಕೆ ಇಲ್ಲ ಸಕ್ಸಸ್ ಬಿಟ್ಟು ಮಾತಾಡೋಕ್ಕೆ ನಾನು ಬಂದಿಲ್ಲ. ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು. ಇದು 25ನೇ ವರ್ಷದ್ದು, 26ನೇ ವರ್ಷದ್ದು. ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ, ಯಾಕಂದ್ರೆ ಅವತ್ತು ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಗೆಸಿದ ದಿನ, ಒಬ್ಬ ಹೋರಾಟಗಾರ ಹೋಗಿದ್ದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ, ಅದು ಪುಟ್ಟಣ್ಣಯ್ಯ ಅನ್ನೋರು. ಯಾಕಂದ್ರೆ ಇವತ್ತವರ ಜನ್ಮದಿನ, ಯಾರಿಗೆ ಸಿಗುತ್ತೆ ಈ ಥರದ್ದು? ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರಿಗೂ ಮಾತ್ರ, ಅದು ಇರೋದು ಏನೆಲ್ಲೂ ಇಲ್ಲ ಅದು, ಹೌದೋ ಅಲ್ವೋ? ಆದರೆ ತಾವ್ರಿಗೆ ಹರಿಸಿದ್ರಿ, ಬೆಳೆಸಿದ್ರಿ, ಆಶೀರ್ವಾದ ಮಾಡಿದ್ರಿ, ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅಲ್ಲಿ ಅವರ ಪುತ್ಲಿ ಇತ್ತು, ಅಲ್ಲಿಗೆ ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನ್ ಅವರಿಬ್ರು. ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಂದರು, ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಮಕ್ಕಳಿಗೆ ಆಶೀರ್ವಾದ ಮಾಡೋದು ಹೆಂಗಂತ. ನಮ್ಮ ಯಜಮಾನ್ ಆ್ಯಕ್ಚುಲಿ 34-35 ವರ್ಷ ಮಾಡಿದ್ದ, ನೀನು 3 ಗಂಟೆಲಿ ತೋರಿಸ್ಬಿಟ್ಟಲ್ಲ ದರ್ಶನ್, ಏನೇ ಇದು ಅಂತ ಅಂದ್ಬಿಟ್ಟು ಸಾಕಲ್ಲ, ಇದಕ್ಕಿಂತ ಆಶೀರ್ವಾದ ಬೇಕಾ ನಮಗೆ? ಇದಕ್ಕಿಂತ ಬೇಕಾ ಹೇಳ್ರಿ? ಅಂದರೆ ಪ್ರತಿ ಸಲ ಹೀಗೆ ಮಾಡ್ತೀವಿ ಅಂತ ಹೇಳಲ್ಲ, ನಾನು ಮತ್ತೆ ಪಂಚೆ ಹಾಕಿದ್ರೆ ನೀವೇನ ನೋಡಿದ್ಬಿಡ್ತೀರ. ಆದರೆ ಈ ಥರ ಸಿನಿಮಾಗಳು ಈಗ ಒನ್ಸ್ ಇನ್ ಬ್ಲೂ ಮೂನ್ ಅಂತ ಹೇಳ್ತೀವಿ, ಅಂದರೆ ಯಾವತ್ತೋ ಒಂದಿನೇ ಗುಟ್ಟದ ಅಷ್ಟೇ. ಆದರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ. ಆದರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲನೂ ಕೂಡು ಬರುತ್ತೆ ಕಾಲ ಅನ್ನೋದಕ್ಕೆ, ಅವತ್ತು ಸುಮ್ಮನೆ ಬರ್ಡೇಗೆ ವಿಶ್ ಮಾಡೋಕ್ಕೆ ಅಂತ ಬಂದಿದ್ದು ಲಾಸ್ಟ್ ಇಯರ್ ಬರ್ಡೇಲಿ, ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ. ಈ ಸಿನಿಮಾದ ಒಂದು ತುಂಬ ಟೀಸರ್, ಚಿಕ್ಕ ಟೀಸರ್ ನಾನು ರಿಲೀಸ್ ಮಾಡ್ತೀನಿ ಅಂತ ಅವ್ರು ಹಂಗೆ ಒಳಗಡೆಗೆ ಬರ್ತಾರೆ 12 ನಾನು ಇನ್ನೇನು ಹೊರಗಡೆ ಹೋಗ್ತದೆ, ಏ ಬನ್ನಿ 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 ಅಂತ ಹಂಗೆ ಕರ್ಕೊಂಡು. ಅವ್ರ ಕೈಲೇ ಈ ಸಿನಿಮಾದ ಮೊದಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣ್ಣ ಅವರು. ಇದು ಯಾರಿಗಾರು ಗೊತ್ತಾ? ನೋಡ್ರಿ ಇವತ್ತು 25ನೇ ದಿನ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರವರೆಲ್ಲ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈಗುಣಕ್ಕೆ ಹೋಗ್ಬೇಕು. ನೋಡ್ರಿ ಅವತ್ತು ಯಾವ ಒಳ್ಳೆ ಮನಸ್ಸಿಂದ ಅವ್ರು ಮಾಡಿದ್ರು, ಒಂದು ರೈತರ ಸಿನಿಮಾ, ರೈತರಿಗೆ ಸಂಬಂಧಪಟ್ಟಿದ್ದು, ಅವತ್ತು ಅವರು ಅದನ್ನು ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವುದು ಪ್ಲ್ಯಾನ್ಡ್ ಇಲ್ಲ, ಅವ್ರು ಸುಮ್ಮನೆ ಬರ್ಡೇಗೆ ವಿಶ್ ಮಾಡೋಕ್ಕೆ ಅಂತ ಬಂದರು. ಅವ್ರನ್ನ 11:55 ಬಂದರು, ಇನ್ನು 5 ಆಯ್ತು 12 ವಿಶ್ ಆಮೇಲೆ ಮಾಡ್ರಂತೆ ಬನ್ನಿ ಅಂದ್ಬಿಟ್ಟು ಅವ್ರಿಗೆ ಕರ್ಕೊಂಡೋಗಿ ಅವ್ರ ಕೈಲೇ ರಿಲೀಸ್ ಮಾಡಿಸೋದು. ಇವತ್ತೇನಕ್ಕೆ ಸಿನಿಮಾ ಸಭಾ ಕಮ್ಮಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೀನಿ ಅಂದರೆ, ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು 9 ಆಗಿದ್ದಾರೆ ಶಾಸಕ, 9 ಒಂದು ಸ್ನೇಹ. ಅವ್ರು ಮೊದಲನೇ ಸಲ ಸಿಕ್ಕಿದಾಗ ಇವತ್ತಿಗೂ ನನ್ನ ಮೊಬೈಲ್ ತೆಗೀರಿ, ನಾನು ದರ್ಶನ್ MLA ಅಂತ ಹಾಕ್ಕೊಂಡಿದ್ದೆ 9 ಹಂಗಂತೇಳಿ. ಇದಂತಲ್ಲ ಇವತ್ತು ನೋಡ್ರಿ ತುಂಬಾ
ಎಲ್ಲರೂ ಏನ್ ಹೇಳ್ತಾ ಇದಾರೆ, ಏ ಅವ್ರನ್ನ ಮಾಬಿಡ್ವಪ್ಪ, ಅವ್ರು ಆಕ್ಚುಲಿ ಮತ್ತೆ ಅಮೆರಿಕಾ ಕೊಟ್ಟೋಗ್ತಾರೆ ಹಂಗೆ ಹಿಂಗೆ ಅಂತ. ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿಸ್ಕೊಡ್ರಿ ಇವತ್ತು, ಯಾಕಂದ್ರೆ ಒಬ್ಬ ಸ್ನೇಹಿತನಾಗಿ ಒಬ್ಬ ಸ್ನೇಹಿತನಿಗೋಸ್ಕರ ಆಮೇಲೆ 24 ಗಂಟೆ ನಾವು ಫೋನಲ್ಲೂ ಇರಲ್ಲ, ಮಾತಾಡಲ್ಲ. ಸಿಕ್ಕಿದಾಗ ಶಾಸಕರು ಅದು ಇದು ಅಂತ ಮಾತಾಡ್ತೀವಿ, ಅವ್ರು ನಿಜವಾಗ್ಲೂ ಸರಿಗೆ ಮಾತಾಡೋಕ್ಕೂ ಬರಲ್ಲ. ನೋಡಿದ್ರ ಸ್ಟೇಜ್ ಮೇಲೆ ನೋಡಿದ್ದೀರಾ? ಇದೇ ಬೇರೆ ಯಾರು ಪಕ್ಕಾ ರಾಜಕಾರಣಿಗೆ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊಂದು ಎಲೆಕ್ಷನ್ ಅಲ್ಲಿ ಒಂದು 2 ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ ಎಲ್ಲರೂ ಪಳಗಿಸ್ಕೊಂಡ್ಬಿಟ್ಟಿರೋರು, ಅವ್ರಿಗೆ ಅದನ್ನೂ ಮಾಡಕ್ ಬರಲ್ಲ. ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಕ್ಕೆ ಇವತ್ತು ಹೇಳ್ತಿದ್ದೀನಿ, ತುಂಬಾ ಜನದ ಇದು ಯಾರ್ಯಾರು ನೋಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ರ, ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ? ಹೌದು, ಅವರಿದ್ದಿದ್ದೇ US ಅಲ್ಲಿ ಅವ್ರದ್ದೇ ಆದಂತ ಕಂಪ್ನಿಗಳಿತ್ತು. ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ, ನಮಗೂ ಬೇಡ. ನಿಜವಾಗ್ಲೂ ನನಗೆ ಬಂದ್ರೆ ಬೇಡ ಬೇಡಪ್ಪ, ನಾನು ಕಂಪ್ನಿ ಚೆನ್ನಾಗಿದೆ ಅಂತ ನೌಟ್ ಹೋಗ್ತಿದ್ದೆ. ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇದ್ದೀನಿ, ತಡ್ಕೊಳ್ಳೋದು ಯಾಕೋ ಹಿಂಗ ಆಡ್ತೀಯಾ ಅಯ್ಯೋ ನೀನ್ ನೋಡ್ರಿ, ಒಳ್ಳೇದ್ ಮಾತಾಡ್ದಾಗ ಬಂದಿದ್ದಲ್ಲ, ತಡೀಚಿನ ಫ್ಲೋಟ್ ಹೋಗುತ್ತೆ. ಆಮೇಲೆ ಇದೇ ಒಂದು ಒಳ್ಳೆ ಕಂಪ್ನಿ ನನ್ನ ಕೈಯಲ್ಲಿ ಇದ್ದಿದ್ರೆ ನಾನು ನಿಜವಾಗ್ಲೂ ಎಮ್ ಎಲ್ ಎ ಆಗಕ್ಕೆ ಬರ್ತಾರಲ್ಲ. ಇವತ್ತು ಆ ಕಂಪ್ನಿನ ಮಾರಿ 8 ಕೋಟಿ ಸಾಲ, ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾವ್ರೆ ಅಂತಂದ್ರೆ ಈ ತರದ ಯಾವ ಶಾಸಕನ ಬೇಕು? ಏಯ್, ನಂದೇ ಕಂಪ್ನಿ ಇದ್ದಾಗ ಅದು US ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇದ್ದವನು ಅದನ್ನ ಮಾರ್ಬಿಟ್ಟು ಬಂದಿಲ್ಲಿ ಆಕ್ಚುಲಿ ಎಲೆಕ್ಷನ್ ಗೆದ್ರು ಕೂಡ 8 ಕೋಟಿನ ಎಷ್ಟೋ ಸಾಲ ತೀರಿಸೋದಕ್ಕೆ ಕಂಪ್ನಿ ಯಾಕೆ ಮಾರ್ತಿದ್ದೆ ನಾನು? ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಹೂವಾ ಪೋವಾ ಹೇಳ್ತಾರ, ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ಮಾಡ್ಕೊಡು. ನೀವೊಂದು ಒಳ್ಳೆ ಕೈಯಲ್ಲಿದ್ದೀರಾ, ಇದೇ ಒಬ್ಬ MLA ಆಗಿದ್ರೆ ಆಕಸ್ಟ್ ಚಪ್ಪಲಿಯಿಂದ ಹಿಡಿದು ಪ್ಯಾಂಟಿಂದ ಹಿಡಿದು ಶರ್ಟಿಂದ ಹಿಡಿದು ಎಲ್ಲ ಮೇಲಿಂದ ಕೆಳಗಡೆ ಅವ್ರಿಗೆಲ್ಲ ಕುಲ್ಮಿಲ ಹಾಯಿಸಿದ್ರು ಒಂದು 8,000 ರೂಪಾಯಿ ಐಟಮ್ ಇಲ್ಲ. ಇಲ್ಲಿ 8,000 ರೂಪಾಯಿ ಐಟಮ್ ಇಲ್ಲ, ನಾನೇ ಹೇಳ್ತೀನಿ. ಇದಕ್ಕೆ ಯಾಕೆ MLA ಹಾಕ್ಬೇಕಾಗಿತ್ತು? ನಾನೇ ಚೆನ್ನಾಗಿದ್ದೀನಪ್ಪ, ಒಳ್ಳೆ ಪ್ಯಾಂಟ್ ಒಂದು ಟಿ ಶರ್ಟ್ ಹಾಕಿದ್ದೀನಿ, ಹೌದಾ ಅಲ್ಲ? ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಇರಲ್ಲ ಅಲ್ಲಿ ಕೂತ್ಕೊಂಡು ಕೂಗೋದಲ್ಲ ಕಡಲ ಕೂತಿ ಸತ್ಯ ತಿಳ್ಕೊ, ಆಮೇಲೆ ಮಾತಾಡಿದ್ನಲ್ಲ. ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ, ಆಮೇಲೆ ನಾನು ಯಾರಿಗೂ ಕಾಕ ಹೊಡೆಯಲ್ಲ, ಚಮಚ ಇಡಲ್ಲ ಸ್ವಾಮಿ. ನನಗೆ ಇಷ್ಟ ಆದರೆ ನಾನು ತುಂಬ ಇಷ್ಟದ ಇರ್ತೀನಿ, ನನಗೆ ಕಷ್ಟ ಆದರೆ ನಾನು ತುಂಬ ದೂರ ಇರ್ತೀನಿ. ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆ್ಯಕ್ಚುಲಿ ಇದಾಗಿತ್ತ, ಇದು ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡಬೇಕಾಗಿದ್ದ ಕೆಲಸ ಇವಲ್ಲ, ನಾನು ಮಾಡ್ತೀನಿ. ನಿಮ್ಮ ಸಿನಿಮಾ ನೋಡಿದ್ವಿ, ತುಂಬ ಖುಷಿ ಆಯ್ತು. ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘದವ್ರು, ಒಂದು ರೈತರ ಸಂಘದವ್ರು ಈ ಸಿನಿಮಾನ ನೋಡಿ ಮೆಚ್ಚಿ ಬರೋ ಇದಕ್ಕೊಂದು ನಾವು ಆ್ಯಕ್ಚುಲಿ ಒಂದು ಇದು ಕೊಡ್ತೀವಿ ಅಂತ, ಒಂದು ಟ್ರಿಬ್ಯೂಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರತಂಡ ಎಲ್ಲರೂ ನಾವು ಚಿರುಗುಣಿ ಆಗಿರ್ಬೇಕು ನಿಮಗೆ, ಅದು ರೈತರ ಸಂಘಕ್ಕೆ. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂಥ ಸಿನಿಮಾ ಅಂದಾಗ ಅದನ್ನು ಅರಿಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡ್ಬಂದಿದ್ದಾರೆ. ಈಗ ದರ್ಶನ್ ಅವ್ರಿಗೆ ಬೇಕಾಗಿತ್ತ ಇದು? ಇದು ನಮ್ಮ ನಿರ್ಮಾಪಕರು ಯಾರೋ ಮಾಡಲೇಬೇಕಾಗಿತ್ತು, ಯಾಕಂದ್ರೆ ಚೆನ್ನಾಗಿ ದುಡಿತಾ ಇದ್ರೆ ನಡೆಯ 15 ದಿನ ಮಾಡೋಣ ಅಂತ. ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ, ಈ ಮೂಲೆಯಿಂದ ಆ ಮೂಲೆವರೆಗೆ ಪ್ರತಿ ಖರ್ಚು ಅವ್ರು ಎತ್ಕೊಂಡು ಮಾಡಿದ್ದಾರೆ. ಇದಕ್ಕಾದ್ರೂ ನಾನು ನನ್ನ ಆಕ್ಚುಲಿ ಕಾಲೇಜ್ ಬಿದ್ದರೆ ದೊಡ್ಡವ್ರು ಚಿಕ್ಕವರು ಇಲ್ಲಿಂದನೇ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಿ. MLA ಸಾಹೇಬ್ರೆ, ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಮ್ಮ ಮರ್ಯಾದೆ, ನಮ್ಮ ಚಿತ್ರತಂಡ ಮರ್ಯಾದೆ, ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತೊಂದು, ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಆಕ್ಚುಲಿ ಅವ್ರಿಗೆ ಮಾತಾಡಕ್ಕೆ ಬರಲ್ಲ ಅಷ್ಟೇ, ನನ್ನಂಥ ಮಾತನ್ಗಾರಿಂಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಆರಾಮ್ಸೆ. ಆ್ಯಕ್ಚುಲಿ ಎಲೆಕ್ಷನ್ ಕಾಸು ಇಲ್ದಂಗೆ ಖರ್ಚು ಮಾಡ್ಕೊಂಡು ಮಾಡಿಬಿಡ್ತಿದ್ದೆ, ನನಗೆ ಯಾಕೆ ಬೇಕಾಗಿತ್ತು, ಮಾತೇ ಸಾಕಾಗಿತ್ತಲ್ವಾ? ಅವ್ರು ಮಾತಾಡ್ತಾ ನೋಡ್ರಿ, ಅಂದ್ರೆ ಅವ್ರು ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ, 75 ವರ್ಷ ಅವ್ರ ತಂದೆ ಹುಟ್ಟಿದಬ್ಬನ್ನ ಗಣರಾಜ್ಯೋತ್ಸವ 2 ಸೇರಿಸ್ಬಿಟ್ರು ಪಾಪ. ಇದನ್ನು ಟ್ರೋಲರು ಮಾಡ್ಕೊಳ್ಳಿ, ತಪ್ಪಿಲ್ಲ. ಯಾಕಂದ್ರೆ ಕೆಲವ್ರು ಮಾತಾಡ್ಬೇಕಾದ್ರೆ ಮೇಲೆ ಕೆಳಗೆ ಆಗುತ್ತೆ, ಯಾಕಂದ್ರೆ ನರ್ವಸ್ ಆಗ್ತಾರೆ ಅಂತ. ನಾನು ಯಾವಾಗ್ಲೂ ಈ ಎಲೆಕ್ಷನ್ ಟೈಮಲ್ಲಿ ಏಯ್ ಮಾತಾಡ್ರಿ, ನಾವು ಮಾತಾಡಲ್ಲ, ಸಾಕು ನಮ್ಗೆ ಇಷ್ಟು ಸಾಕು. ಅದಕ್ಕೆ ಎಲ್ಲರಿಗೂ ವೋಟ್ ಗೀಟ್ ಕೇಳ್ಬೇಕ್ರೆ ಅಪ್ಪ, ದರ್ಶನ್ ಅವ್ರಿಗೆ ಅಂದ್ರೆ ದರ್ಶನ್ ಸ್ಕ್ವೇರ್ ಇದೀವಿ ಅಂತ. ನಮ್ಮ ಗಾಡೀಲಿ ಇನ್ನೊಬ್ಬ ದರ್ಶನ, 3 ಜನ ದರ್ಶನ್ ಇದ್ವಿ. ನೀನಲ್ದೆ ಇದ್ರೆ 400 ಜನ ಇರ್ಲಿ ಬಿಡ, ಏನೇನು ದರ್ಶನ ನಾನು ಒಬ್ಬನೇ ನಾವು ಇಡೀ ಪ್ರಪಂಚಕ್ಕೆ. ಆದರೆ
ತುಂಬಾ ತಾಳ್ಮೆಯಿಂದ ಇದ್ದೀನಿ, ತಾಳ್ಮೆ ತುಂಬಾ ಕಲಿಸ್ತಾ ಇದೆ. ಯಾರು ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನಮ್ಗೆ ಸರ್, ಇನ್ ಯಾರು ಬೇಡ ನಮ್ಗೆ ಅಂತ ಹೇಳಿ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು. ಇದೇ ತರ ಹರಿಸಿ ಬೆಳೆಸಿ ದರ್ಶನ್ ಅವ್ರನ್ನ ಇನ್ನೂ ಎತ್ತರಕ್ಕೆ ಎತ್ಕೊಂಡು ಹೋಗ್ರಿ. ಅವರು ಹೇಳಲ್ಲ ಮಾಡಿ ತೋರಿಸ್ತಾರೆ. ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡಕ್ ಹೋಗ್ಬೇಡಿ, ರೈತರ ಸಂಘ ಹಿಡ್ಕೊಳ್ರಿ. ಯಾಕಂದ್ರೆ ನಾವ್ ಯಾಕೆ ಸುಮ್ ಸುಮ್ನೆ ಡೈಲಾಗ್ ಬರೆಯಲ್ಲ ತೊಂದ್ರೆ. ಅನ್ನನ ದ್ಯಾರು ಅಂತೀವಿ, ಆ ದ್ಯಾರನ್ನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ? ಅವನೊಬ್ಬನಿಗೇನೆ. ಅವನಿವತ್ತು ನಾನು ನೇಗ್ಲಿಡಿಯಲ್ಲ, ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ಣು ತಿನ್ಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೌದೋ ಅಲ್ಲೋ? ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ, ರೈತರಿಗೆ ಸಿಂಪತಿ ಬೇಡ. ಅಯ್ಯೋ ಪಾಪ ನಾಕ್ ಹೋಗ್ಬಿಡ್ರಿ, ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ. ಇವತ್ತೆಲ್ಲ ಹೆಂಗೆ ಎತ್ತಿನ ಗಾಡೀಲಿ ಬಂದು ಇದೇ ಇನ್ನೊಂದು ಒಂದು 10 ವರ್ಷ ಆದ್ರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತೀವಿ. ಏಯ್ ಬರ್ರೆ ನಮ್ಮ ಚಾಪರ್ 4 ಜನ ಹತ್ಕೊಳ್ರಿ, ನಮ್ಮ ಚಾಪರಲ್ಲಿ ಬರೋಣ ಅಂತ ಅಂದರೆ ಹೆಲಿಕಾಪ್ಟರಲ್ಲಿ ಹೇಳ್ತಾರೆ ಅದು. ಹೌದೌದು. ಆದ್ರಿಂದ ಇವತ್ತಿಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಅಲ್ಲೆಲ್ಲ ಕೂತಿದ್ದಾರೆ, ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ, ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಯಾಕಂದರೆ ಮುಂದಕ್ಕೆ ನಮ್ಮ ಟೈಗರ್ ಸಿನಿಮಾ ಬರುತ್ತೆ, ಮದೇವ ಬರುತ್ತೆ, ಹಾಗೆ ಧನ್ವೀರ್ ಬಂದಿದೆ, ಅವನು ವಾಮನ ಬರ್ತಾ ಇದೆ, ನಮ್ಮ ಚಿಕ್ಕಣ್ಣಂದು ಎಲ್ರಿಗೂ ಗೊತ್ತಿದೆ, ಉಪಾಧ್ಯಕ್ಷನೂ ಬಂದಿದೆ. ನೋಡ್ತಾ ಇದ್ದೀರಾ ಇನ್ನೂ ಚೆನ್ನಾಗಿ ನೋಡಿ. ಆದರೆ ಅವೆಲ್ಲ ಅಪ್ಪಟ ಕನ್ನಡ ಸಿನಿಮಾ, ಅದ್ಯಾವುದು ಬೇರೆ ಭಾಷೆ ಸಿನಿಮಾ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ. ಸೊ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರಿಸುತ್ತಾ ಎಲ್ಲರ ಹತ್ರ ತಲೆ ಪಾಕ್ ಬೇಡ್ಕೊಳ್ತೀನಿ. ಧನ್ಯವಾದಗಳು. ನೋಡ್ರಿ ಒಂದು ನಿಮಿಷ, ಸಾರಿ ಸಾರಿ, 26ನೇ ತಾರೀಕು ಅನ್ನೋದನ್ನ 75 ಅಂತ ಅಂದ್ಬಿಟ್ಟೆ. ನೋಡ್ರಿ 75 ಎರಡು 75ರಲ್ಲೇ ಬಂದಿದೆ. ಸೊ 75ನೇ ವರ್ಷ ಗಣರಾಜ್ಯೋತ್ಸವ ಅಂತ ಹೇಳಕ್ ಬಂದೆ ಅಷ್ಟೇ, ಸಾರಿ. ಯಾಕಂದ್ರೆ ಮಾತಾಡೋಣ, ಯಾರೋ ಮಾತಾಡ್ತಿರ್ತಾರೆ, ಫ್ಲೋಟ್ ಹೋಗುತ್ತೆ ಅನ್ನೋದು ಅದಕ್ಕೋಸ್ಕರ ಹೇಳಿದ್ದು. ದಯವಿಟ್ಟು ಕೇಳಿಸ್ಬಿಡ್ರಿ. ಎಲ್ರಿಗೂ ನಮಸ್ಕಾರ. ಕಾಟರ ಬಗ್ಗೆ ಮಾತಾಡಬೇಕು ಅಂತ ಅನುಪಮ ಅವರು ಹೇಳಿದ್ದಾರೆ. ನಾನು ದರ್ಶನ್ ಸರ್ ಬಗ್ಗೆ ಮೊದಲು ಮಾತಾಡ್ತೀನಿ. ಒಂದು ಅದ್ಭುತವಾದ ಒಂದು ಕಟೌಟ್ ನಮಗೆ ತರುಣ್ ಅವರು ನಿಲ್ಲಿಸಿದ್ದಾರೆ ಈ ಸಿನಿಮಾಲ್ಲಿ. ದರ್ಶನ್ ಸರ್ ಎಡಗೈಯಲ್ಲಿ ಒಂದು ಮುಚ್ಚು, ಬಲಗೈಯಲ್ಲಿ ಓಡ್ತಾ ಇರೋ ಒಂದು ಸ್ಟಿಲ್ಲು, ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಮುಂದೆ ಓಡ್ತಾ ಇರ್ತೀನಿ, ನೀವೆಲ್ಲ ಹಿಂದೆ ಬರ್ತಾ ಇರಿ ಅನ್ನೋದು ಹೇಳೋದು ಅಷ್ಟು ಚೆನ್ನಾಗಿದೆ. ಅದು ಎಲ್ಲರನ್ನು ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ನನ್ನ 29 ಸಿನಿಮಾ ಹೇಳ್ಕೊಂಡು ಮುಂದಕ್ಕೆ ಬಂದವರೆ, ಅವ್ರ ಜೊತೆ ಇವತ್ತಿನವರೆಗೂ ಓಡಿದ್ದೀವಿ, ಸುಸ್ತಾಗಿಲ್ಲ. ಇನ್ನು ಮುಂದಕ್ಕೂ ಅವ್ರು ಓಡಿಸ್ತಾರೆ, ನಾವು ಓಡ್ತಾನೆ ಇರ್ತೀವಿ. ಸೊ ಕಾಟೇರ, ನೀವು ಎಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದೀರಾ. ಇದಕ್ಕೆ ಮುಂಚೆನೂ ನಾನು ಹೇಳಿದ್ದೆ, ಅವ್ರ 55 ಸಿನಿಮಾ ಒಂದು ಕಡೆ, ಕಾಟೇರ ಒಂದು ಕಡೆ ಆಗುತ್ತೆ ಅಂತ. ಅದನ್ನು ನಿಜ ಮಾಡಿ ತೋರಿಸಿದ್ದೀರಾ. ಇನ್ನೊಂದೇ ಬಾಕಿ ಇರೋದು. ನನ್ನ ಆಸೆ, ಎಲ್ಲರ ಆಸೆ, ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಬೇಕು ಈ ಸಿನಿಮಾಯಲ್ಲಿ. ಖಂಡಿತ ಬರುತ್ತೆ, ಬಂದೇ ಬರುತ್ತೆ, ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಪುಟ್ಟಣ್ಣ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಈ ಕಾಟೇರ ಸಿನಿಮಾ ನನ್ನ ಒಂದು ಸಿನಿಮಾ ಜರ್ನಿನಲ್ಲಿ ಇದು ನನಗೆ ತುಂಬಾ ಸ್ಪೆಷಲ್ ಸಿನಿಮಾ ನನಗಿದು. ಯಾಕೆ ಸ್ಪೆಷಲ್ ಅಂತಂದರೆ, ಈ ಹಿಂದೆ ನಾನು ಸಿನಿಮಾ ಮಾಡಿದ್ದು ರಾಬರ್ಟ್ ಆಗಿರ್ಬೋದು, ರ್ಯಾಂಬೋ 2 ಆಗಿರ್ಬೋದು, ರನ್ ಆಗಿರ್ಬೋದು. ಸೊ ಅದೆಲ್ಲ ಒಂದು ಬೇರೆ ಜಾನರ್ ಸಿನಿಮಾ. ಸೊ ನನಗೆ ಈ ಸಿನಿಮಾ ನಮ್ಮ ಮಣ್ಣಿನ ಕತೆ, ನಮ್ಮ ರೈತರ ಕತೆ. ಸೊ ಇದನ್ನು ಒಂದು ವಿಭಿನ್ನವಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಾಗ ನನಗೆ ನಮ್ಮ ಡೈರೆಕ್ಟರ್ ತರುಣ್ ಸುಧೀರ್ ಅವರು ಹೇಳಿದ ಒಂದೇ ಮಾತು, ಚಿನ್ನ ಈ ಸಿನಿಮಾನ ನೀನು ಮಾಡ್ತೀಯ ಅಂತ ಅಂದ್ಬಿಟ್ಟು. ಆ ಒಂದು ಧೈರ್ಯ, ಯಾಕೆ ಅಂತಂದರೆ ಇದು ಬಂದು 70s 80s ನಡೆಯುವಂಥ ಕತೆ ಇದು. ಸೊ ಅದನ್ನು ನಾವು ಮಾಡಬೇಕು ಅಂತಂದರೆ ಸ್ವಲ್ಪ ಭಾಳ ಅಂದರೆ ಈಗಿನ ಕಾಲಘಟ್ಟದಲ್ಲಿ ಭಾಳ ಕಷ್ಟ. ಸೊ ಅದನ್ನು ನಾವು ಆ 70s 80s ಎರಾನ ನಾವು ಕ್ರಿಯೇಟ್ ಮಾಡಿದೀವಲ್ಲ, ಅದೇ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ನಮಗೆ. ಸೊ ನಾನು ನಮ್ಮ ತರುಣ್ ಸುಧೀರ್ ಅವ್ರಿಗೆ, ಸೊ ಈಸ್ ಆ್ಯಟ್ರಿಕ್ ಡೈರೆಕ್ಟರ್, ಅಂದರೆ 3 ಸಿನಿಮಾನು ಬ್ಲಾಕ್ ಬಸ್ಟರ್ ಕೊಡ್ತಾ
ಆಕ್ಟ್ರಿಕ್ ಡೈರೆಕ್ಟರ್ ಒಂದು ಪದಕ ತಗೊಂಡಿದ್ದಾರೆ. ಸೊ ಥ್ಯಾಂಕ್ಸ್ ನಮ್ಮ ರಾಕ್ ಲೈನ್ ಸರ್ಗೆ, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಜರ್ನಿನಲ್ಲಿ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗಾಗಲಿ ಕಲಾವಿದರಿಗಾಗಲಿ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಹಾಗೆ ಕೊನೆಯದಾಗೆ ನಮ್ಮ ಪ್ರೀತಿಯ ಡಿ ಬಾಸ್ ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆ ಅಂತಂದರೆ ಅವರು ಕೂಡ ಒಬ್ಬರು ಟೆಕ್ನಿಷಿಯನ್ ಆಗಿ ಬಂದರು. ಸೊ ಇವತ್ತಿಗೆ ಒಬ್ಬರು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ. ಸೊ ಇವತ್ತು ನಾವು ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ಅವರು ಒಂದು ಮಾತು ಹೇಳ್ತಾರೆ. ಯಾಕಂತಂದರೆ ಇವತ್ತು ಈ ಕಾಟೇರ ಸಿನಿಮಾ ಆಗಬೇಕು ಅಂತಂದರೆ ಮೊದಲು ಅವರು ಮೇಯ್ನ್. ಯಾಕೆ ಅಂತಂದರೆ ಅವರ ಒಂದು ಸಪೋರ್ಟ್ ಈ ಸಿನಿಮಾಗೆ, ನೀನು ಮಾಡುವಂಥ ಒಂದು ಸಪೋರ್ಟ್ ಕೊಟ್ಟಿದ್ದಲ್ಲ. ಸೊ ಇವತ್ತಿಗೆ ಈ ಕಾಟೇರ ಸಿನಿಮಾ ಏನೇ ಇದ್ರು ಕೂಡ ಅವರ ಬಿಗ್ಗ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಬಾಸ್. ಐ ಲವ್ ಯು, ವಿ ಲವ್ ಯು, ವಿ ಲವ್ ಯು ಬಾಸ್. ಥ್ಯಾಂಕ್ ಯು ಸೋ ಮಚ್. ಮಚ್ಚು ಎರಡು ದಪ್ಪ ಕೆಂಪಗಾಗುತ್ತೆ, ರಕ್ತದಲ್ಲಿ ನೆಂದಾಗ, ಬೆಂಕಿಲಿ ಬೆಂದಾಗ. ಸೊ ಈ ನಾನು ಬರೆದಾಗ ಹೆಂಗಿತ್ತೋ ಗೊತ್ತಿಲ್ಲ, ಬಟ್ ಡಿ ಬಾಸ್ ವಾಯ್ಸಲ್ಲಿ ಇದು ಬಂದಾಗ ಆ್ಯಸ್ ಎ ಡೈಲಾಗ್ ರೈಟರ್ ನನಗೆ ಜುಮ್ ಅಂತು. ನಮಗೆ ಕತೆ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು, ನಮಗೆ ಅಷ್ಟು ಥ್ರಿಲ್ ಆದಾಗ ಇನ್ನು ಆಡಿಯನ್ಸ್ ನಿಮ್ಗೆ ಇನ್ನೆಷ್ಟು ಚೆನ್ನಾಗಿ ಅನಿಸಿರ್ಬೇಡ. ಥ್ಯಾಂಕ್ಸ್ ನಾನು ತರುಣ್ ಸುಧೀರ್ಗೆ ಮತ್ತು ದರ್ಶನ್ ಸರ್ಗೆ ಹೇಳ್ತೀನಿ. ಮೊದಲನೇ ಚಾನ್ಸ್ ಕೊಟ್ಟರು ನನಗೆ ಈ ಸಿನಿಮಾದಲ್ಲಿ ಬರೆಯೋದಕ್ಕೆ. ಸೊ ನೀವೆಲ್ಲ ಇಷ್ಟು ಭರ್ತಿಯಾಗಿ ತುಂಬಿರೋದು, ನೀವು ನಮ್ಮ ಕಾಟೇರ ಮೇಲೆ ತೋರಿಸಿದ ಪ್ರೀತಿ, ನಾನು ಯಾವಾಗಲೂ ಹೇಳ್ತಿದ್ದೆ ಇದು ದರ್ಶನ್ ಸರ್ ಸಿನಿಮಾ, ತರುಣ್ ಸರ್ ಸಿನಿಮಾ, ರಾಕ್ ಲೈನ್ ಸರ್ ಸಿನಿಮಾ ಅಂತ ಆಗಬಾರ್ದು, ಇದು ಕನ್ನಡದ ಹೆಮ್ಮೆಯ ಸಿನಿಮಾ ಅಂತ ಆಗಬೇಕು. ಅದು ಆಗಿದೆ, ಇವತ್ತು ಭಾರತದ ಮಟ್ಟದಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನಿಮಗೆಲ್ರಿಗೂ ತುಂಬಾ ಧನ್ಯವಾದ. ಮತ್ತು ಈ ನೆಲ ಅಂದರೆ ಈ ಪಾಂಡವಪುರ ಅಂತ ಏನು ಹೇಳ್ತಾರೆ, ಇದಕ್ಕೆ ಸುಮ್ಮನೆ ಈ ಹೆಸರು ಬಂದಿರೋದಲ್ಲ. ಪಾಂಡವರಲ್ಲಿದ್ದಂತಹ, ಅದರಲ್ಲೂ ಅರ್ಜುನನಲ್ಲಿದ್ದಂತಹ ಯುಕ್ತಿ, ಭೀಮನಲ್ಲಿರಬೇಕಾಗಿದ್ದಂಥ ಶಕ್ತಿ, ಧರ್ಮರಾಯನಿರದಂಥ ಭಕ್ತಿ ಈ ನೆಲದ ಹಿರಿಯರಲ್ಲಿತ್ತು. ಸೊ ಅದಕ್ಕೆ ಇದನ್ನು ಪಾಂಡವಪುರ ಅಂತಾರೆ. ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಕಾಟೇರ ಚಿತ್ರತಂಡದ ಮೇಲೆ ಈ ಮಟ್ಟಕ್ಕಿದೆ ಅನ್ನೋದು ನಿಜಕ್ಕೂ ಖುಷಿ ಕೊಡ್ತಾ ಇದೆ. ಸೊ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ಕಾಟೇರ ಚಿತ್ರ ಈ ವೇದಿಕೆ ಪುಟ್ಟಣ್ಣ ಸರ್ ಅವರ ಜನ್ಮದಿನದ ಹಂಚ್ಕೊಳ್ತಿರೋದು ಸೂಕ್ತವಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಈ ಕಾಟೇರ ಬರೆದಿದ್ದು ಈ ಥರ ರೈತರ ಹೋರಾಟಗಾರರ ಇನ್ಸ್ಪಿರೇಷನ್ ಇಟ್ಕೊಂಡೇ ಈ ಕತೆ ಬರೆದಿರೋದು. ಸೊ ಈ ವೇದಿಕೆ ಈ ವೇದಿಕೆಯಲ್ಲಿ ಈ ಮಾತು ಹೇಳಕ್ಕೆ ತುಂಬ ಇಷ್ಟಪಡ್ತಿದ್ದೀನಿ. ನಾನೊಬ್ಬ ರೈತನ ಮಗ ಆಗಿ ಈ ಕಾಟೇರ ಸಿನಿಮಾ ನೀವೆಲ್ಲ ಇಷ್ಟೊಂದು ಮೆಚ್ಕೊಂಡಿದ್ದಕ್ಕೆ ತುಂಬ ಹೆಮ್ಮೆ ಇದೆ. ಸೊ ನಾವು ಹಿಂದಿನ ಕಾಲಘಟ್ಟದ ರೈತರ ಸಮಸ್ಯೆಗಳನ್ನು ನಾವು ತೋರಿಸಿ ಸಿನಿಮಾ ಮಾಡಿದ್ವಿ. ಬಟ್ ಈಗನೂ ರೈತರ ಸಮಸ್ಯೆಗಳು ಸಂಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ಬದಲಾಗಿಲ್ಲ. ಸೊ ಇದ್ರ ಮೂಲಕ ನಾನು ಎಲ್ರಿಗೂ, ಸರ್ಕಾರಕ್ಕೂ ಮತ್ತು ಸಂಸ್ಥೆಗಳು ಕೇಳ್ಕೊಳ್ಳೋದೇನೆಂದರೆ ರೈತರ ಸಮಸ್ಯೆಗಳನ್ನು ಇವಾಗಲೂ ಆಲಿಸಿ ಅದಕ್ಕೆ ಸಂಬಂಧಪಟ್ಟದ್ದನ್ನು ಪರಿಶೀಲಿಸಿ ಬಗೆಹರಿಸ್ಬೇಕೆಂದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ. ಮೊದಲನೇದಾಗಿ ಪಾಂಡವಪುರದ ಮಹಾಜನತೆಗೆ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಅಣ್ಣ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾಗಳನ್ನ ನಮ್ಮ ಟೀಸರ್ನ ಪ್ಲೇ ಮಾಡ್ತಾ ಇರಾ, ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದಕ್ಕೆ ಹೇಳೋದಣ್ಣ, ನಿಮ್ಮನ್ನು ತಾನು ಬೆಳೆದು ತನ್ನವರು ಬೆಳೆಸೋ ಆಗೋಣ ಅಂತ. ಅದು ಸುಮ್ಮನೆ ಬರೆದಿಲ್ಲ, ಸತ್ವಾಗಲೂ ಇದು ನಿಮ್ಗೆ ಏನು ಮಾಡಿಸಿರಲ್ಲ ಏನೇನೆ. ಹಾಗೆಯೇ ಕಂಗ್ರಾಚುಲೇಷನ್ಸ್ ಅಣ್ಣ, ಇವತ್ತು ನಿಮ್ಮ ಕಾಟೇರ ಚಿತ್ರ 25 ದಿವಸ ಪೂರೈಸಿದೆ. ಇದೇ ರೀತಿ 50 ದಿವಸ, 75 ದಿವಸ, 100 ದಿವಸ, ಇಡೀ ವರ್ಷ ಓಡಲಿ ಅಂತ ಕೇಳ್ಕೋತೀವಿ. ಆಮೇಲೆ ಹರಿ ಸರ್ ಹೇಳ್ತಾ ಇದ್ರು ಅಲ್ಲಿ ಅಣ್ಣ ಓಡ್ತಾ ಇದಾರೆ, ಅವ್ನ ಕೈಲಿ ಮಚ್ಚಿ ಇಟ್ಕೊಂಡಿದ್ದಾರೆ ಅಂತ. ಬಟ್ ಆ ಮಚ್ಚಲ್ಲಿ ರಕ್ತ ಇರೋದನ್ನ ಮಾತ್ರ ಹರಿ ಸರ್ ಹೇಳಲಿಲ್ಲ. ಅದ್ರಲ್ಲಿ ನನ್ನ ಪ್ರಕಾರ ಅರ್ಥ ಏನಂದ್ರೆ ಅಣ್ಣ ಮುಂದೆ ಹೋಗ್ತಾ ಇದಾರೆ, ಹಿಂದೆ 1000 ಜನ 1000 ರೀತಿ ಏನೇ ಕುತಂತ್ರ ಮಾಡಿದ್ರು ಅವ್ರನ್ನೆಲ್ಲ ಸೀಳ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅದು ಗುತ್ರನೇ ಕಾಟೇರ ಆಗಿದೆ. ಇದೇ ರೀತಿ ಅಣ್ಣ ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ನಮ್ಮಂತ ಯಂಗ್ಸ್ಟರ್ಸ್ಗೆ ಇನ್ಸ್ಪೈರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಪಂಡರಪುರ. ಎಲ್ಲರಿಗೂ ನಮ್ಮ ನಮಸ್ಕಾರ. ಮುಖ್ಯವಾಗಿ ಕನ್ನಡ ಪ್ರೇಮಿಗಳಿಗೆ, ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ, ಇಲ್ಲಿ ನೆರೆದ ಎಲ್ಲ ರೈತರಿಗೂ, ಹಾಗೂ ನಮ್ಮ ಈ ಕಟೇರ ಪಿಕ್ಚರ್ ಎಲ್ಲ ನಟ ನಟಿಗರಿಗೂ, ಟೆಕ್ನಿಷಿಯನ್ ಎಲ್ಲರಿಗೂ ನನ್ನ ನಮಸ್ಕಾರ. ನಿಮ್ಮನ್ನು ನೋಡ್ತಾ ಇದ್ರೆ ಭಾಳ ತುಂಬ ಖುಷಿ ಆಗ್ತಾ ಇದೆ.
ಮುಖ್ಯವಾಗಿ ನಾನು ಬಹಳ ದಿವಸದ ಆದಮೇಲೆ ಕನ್ನಡ ಪಿಕ್ಚರಲ್ಲಿ, ಅದು ಕೂಡ ಇಂಥ ಒಳ್ಳೆಯ ಪಿಕ್ಚರಲ್ಲಿ ಒಂದು ನಮಗೆ ತರುಣ್ ಸುಧೀರ್ ಅವರು ಒಂದು ಅವಕಾಶ ಕೊಟ್ಟರು, ಅದು ಕೂಡ ನಿಮ್ಮ ಡಿ ಬಾಸ್ ಜೊತೆ ಆ್ಯಕ್ಟ್ ಮಾಡುವ ಚಾನ್ಸ್. ಸೊ ಭಾಳ ಖುಷಿ ಆಯಿತು. ಫಸ್ಟ್ ಪಿಕ್ಚರ್ ಮಾಡುವಾಗಲೇ ನಾನು ಈ ಕಟೇರೋ ಸ್ಟೋರಿ ಕೇಳಿದ ತಕ್ಷಣವೇ ಡೈರೆಕ್ಟರ್ ಹತ್ರ ಹೇಳಿದೆ, ಇದೊಂದು ವೆರೈಟಿ ಪಿಕ್ಚರ್ ಆಗುತ್ತೆ, ಡೆಫಿನೆಟ್ ಒಳ್ಳೆ ಕ್ಯಾರೆಕ್ಟರ್ ಇದೆ ಇದರಲ್ಲಿ, ಎಲ್ಲರಿಗೂ ಈವನ್ ಇನ್ಕ್ಲೂಡಿಂಗ್ ಡಿ ಬಾಸ್ ಈ ಪಿಕ್ಚರಲ್ಲಿ ಒಂದು ಕರ್ನಾಟಕದ ಜನತೆಗೆ ಡೆಫಿನೆಟ್ ಆಗಿ ಒಂದು ಮೆಸೇಜನ್ನು ಕೊಡ್ತಾರೆ. ಬಟ್ ಈ ನಮ್ಮ ಈ ಪ್ಯಾನ್ ಇಂಡಿಯಾ ಹೇಳುವ ಟೈಮಲ್ಲಿ ನಾವು ಈ ಕನ್ನಡದಲ್ಲೇ ಮಾಡಿದ ಕನ್ನಡ ಪಿಕ್ಚರ್ ರಿಲೀಸ್ ಆಗಿ ಎಲ್ಲ ಪ್ಯಾನ್ ಇಂಡಿಯಾವನ್ನು ಬೀಟ್ ಮಾಡಿದೆ, ಅದೊಂದು ಭಾಳ ಖುಷಿ. ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೀತಿ ಈ ಕನ್ನಡ ಪಿಕ್ಚರ್ ಮೇಲೆ ಇದೆ. ಹಾಗೆ ಇವತ್ತಿನ ದಿವಸ ಭಾಳ ಒಳ್ಳೆಯ ದಿವಸ, ಗಣರಾಜ್ಯೋತ್ಸವ 74ನೇ ಗಣರಾಜ್ಯೋತ್ಸವ ದಿವಸ ನಮ್ಮ ರೈತ ಮುಖಂಡರಾದ KS ಪುಟ್ಟಣ್ಣಯ್ಯವರ 75ನೇ ವರ್ಷದ ಬರ್ಡೇ ಕೂಡ ಇವತ್ತು. ಹಾಗೆ ನಮ್ಮ ಕಟೇರ ಪಿಕ್ಚರ್ ಕೂಡ 25 ದಿವಸ ಓಡಿದೆ ಇವತ್ತಿಗೆ. ಎಲ್ಲ ಭಾಳ ಒಳ್ಳೆಯ ಸಂಗತಿಗಳು ಇದೆಲ್ಲ ಕೇಳಿ ತುಂಬ ಸಂತೋಷ ಆಗ್ತಾ ಇದೆ. ಏನು ಮ್ಯಾಟ್ರ್ ಅಷ್ಟೇ ಹೇಳಲಿಲ್ಲ, ರೈತ ಸಂಘದವರು ನಮ್ಮ ಕಟೇರ ಪಿಕ್ಚರ್ ನೋಡಿ ಅವರೆಲ್ಲ ಖುಷಿಯಾಗಿ ಎಲ್ಲ ನಮ್ಮ ಅಭಿನಂದಿಸ್ತಿದ್ದಾರೆ. ಎಲ್ಲರೂ ಇದ್ದಾರೆ, ನೀವು ಬರಬೇಕಂದ್ರೆ ನಾನು ಸರ್ ಒಂದ್ಸಲ ನೋಡೋಣ ಅಂತ. ಬಟ್ ಇಲ್ಲಿ ನೋಡಿದರೆ ಇಷ್ಟು ಜನರ ಮುಂದೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಬೇರೆ, ಈ ರೈತ ಮುಖಂಡರು, ಪ್ರತಿಯೊಬ್ಬ ರೈತನ ಕಷ್ಟ ನಷ್ಟ ಏನು ಅಂತ ನನಗೂ ಗೊತ್ತು. ಯಾಕಂದ್ರೆ ನಾನು ಕೂಡ ಒಬ್ಬ ಚಿಕ್ಕ ರೈತ, ರೈತ ಕುಟುಂಬದಿಂದಲೇ ಬಂದವನು. ಸೊ ಡೆಫಿನೆಟ್ ಆಗಿ ಈ ರೈತರ ಬೆಂಬಲ ಹಾಗೂ ನಮ್ಮ ಸಿನಿಮಾದವರ ಒಂದು ಸಂಬಂಧ ಜೊತೆ ಇರಬೇಕು ಯಾವಾಗಲೂ ಇದ್ದು. ಈ ಕನ್ನಡ ಜನತೆ ಮಾತ್ರ ಅಲ್ಲ, ರೈತ ದೇಶದ ಬೆನ್ನೆಲುಬು ಅಂತ ಅದು ಎಲ್ಲರಿಗೂ ಗೊತ್ತಿದೆ. ಸೊ ಡೆಫಿನೆಟ್ ಆಗಿ ನೀವು ಕೊಟ್ಟ ಈ ಪ್ರೋತ್ಸಾಹ, ಈ ಕಟೇರ ಪಿಕ್ಚರ್ಗೆ ಕೊಟ್ಟ ಪ್ರೋತ್ಸಾಹ ಇನ್ನು ಮುಂದೆ ಕೂಡ ಕನ್ನಡ ಪಿಕ್ಚರ್ಗೆ ಬರಲೇಬೇಕು. ಹಾಗೆ ಡಿ ಬಾಸ್ ನಿಮ್ಮ ನೆಕ್ಸ್ಟ್ ಪಿಕ್ಚರ್ ಕೂಡ ಐ ವಿಶ್ ಯು ಆಲ್ ದ ಬೆಸ್ಟ್. ಇನ್ನೂ ಒಳ್ಳೆ ಪಿಕ್ಚರ್ ನೀವು ಕೊಡಬೇಕು ಕನ್ನಡದಲ್ಲಿ ಒಳ್ಳೆ ಪಿಕ್ಚರ್. ಯಾವಾಗಲೂ ಅವರ ಮಾತು ನಮ್ಮ ಮಕ್ಕಳು ಕೂಡ ಹೇಳ್ತಾ ಇರ್ತಾರೆ, ಈಸ್ ಎ ಬಿಗ್ ಫಿಶ್ ಇನ್ ಎ ಸ್ಮಾಲ್ ಪಾಂಡ್ ಅಂತ. ಹಾಗೆ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಅಭಿಮಾನಿಗಳಿದ್ದಾರೆ, ಇನ್ನು ಸದಾ ಒಳ್ಳೆ ಅಭಿಮಾನಿಗಳು ನೀವು ಆ ದೇವರು ಕೊಡಲಿ. ಇನ್ನೂ ಒಳ್ಳೆ ಪಿಕ್ಚರ್ ನೀವು ಕೊಡಬೇಕು. ಕನ್ನಡ ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಪಾಂಡುಪುರ, ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು, ಹಾಗೂ ಪುಟ್ಟಣ್ಣ ಸರ್ ಅವರ ಜನ್ಮದಿನ ಕೂಡ ಅದು ಶುಭಾಶಯಗಳು. ರೈತ ದೇಶದ ಬೆನ್ನೆಲುಬು ನಿಜ, ಅದನ್ನು ದರ್ಶನ್ ಸರ್ ಅವರು ಎತ್ತಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅವರ ಅಭಿನಯ ನೀವೆಲ್ಲ ನೋಡಿದ್ದೀರಿ, ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು, ಯಾಕಂದರೆ ಮಾತಾಡ್ತಾ ಹೋದರೆ ಬೆಳಗ್ಗೆ ಆದರೂ ಸಾಲೋದಿಲ್ಲ. ಈ ಸ್ಪೆಷಲ್ ಈವೆಂಟಲ್ಲಿ ನಾನು ರಾಕ್ಲೈನ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳೋಕೆ ಬರ್ತೀನಿ. ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ತರುಣ್ ಸರ್ ಇಂಥದ್ದು ಒಳ್ಳೆಯ ಪಾತ್ರ ಕೊಟ್ಟಿದ್ದಕ್ಕೆ. ನೀವೆಲ್ಲ ನೋಡಿದ್ರಿ, ಮಾರ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ, ಅಭಿನಯಿಸಿದ್ದೀನಿ. ಈಗ ಬರ್ತಾನೆ ಅಂಗಲಿ ಒಬ್ಬರು ಕೇಳಿದರು, ಏನು ಸರ್ ನಮ್ಮ ನೇಗಲ್ಗೆ ಬೆಂಕಿ ಹಚ್ಚಿಬಿಟ್ರಿ ಅಂತ. ದಯವಿಟ್ಟು ಕ್ಷಮಿಸೋಣ, ಅದು ಪಾತ್ರ, ನಾನೊಬ್ಬ ರೈತನ ಮಗನೇ, ಅದು ಪಾತ್ರ ಆ ಥರ ಆಯಿತು, ಆ ಥರ ಮಾಡಿದೆ. ಯಾರಿಗಾರು ಏನಾದರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ, ಆ ಒಂದು ಪಾತ್ರ ನೇಗಲ್ಗೆ ಬೆಂಕಿ ಹಚ್ಚೋ ಒಂದು ಪಾತ್ರ ಇತ್ತು. ದಯವಿಟ್ಟು ನಾನು ಕೈ ಮುಗಿದು ಕ್ಷಮೆ ಕೇಳ್ತೀನಿ, ಇದು ಪಾತ್ರ ಅಷ್ಟೇ, ನಾನು ಅದಕ್ಕೆ ಬೆಲೆ ಕೊಡ್ತೀನಿ, ನಾನರಿಂದ ಅನ್ನ ತಿಂತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಇಡೀ ನಮ್ಮ ಕಾಟೇರ ಚಿತ್ರತಂಡ ನಿಮ್ಗೆಲ್ಲರೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಅದ್ಭುತವಾದ ಸಿನಿಮಾ ನೀವೆಲ್ಲ ಗೆಲ್ಸಿದ್ದೀರಿ, ಇದೇ ಥರ ಕನ್ನಡ ಚಿತ್ರರಂಗನ ಎಲ್ಲ ಚಿತ್ರನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಎಲ್ಲ ಪಾಂಡವಪುರದ ಅಣ್ಣ ತಮ್ಮದರು, ಅಕ್ಕ ತಂಗಿಯರು, ಎಲ್ಲ ರೈತರು ಹಾಗೂ ಎಲ್ಲ ಇವತ್ತು ಇಷ್ಟು ಜನ ಸೇರಿದ್ದೀರ, ಎಲ್ಲ ಡಿ ಬಾಸ್ ಅವರ ಸೆಲೆಬ್ರಿಟೀಸ್, ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ನಮ್ಮ ಅಪ್ಪಾಜಿ ಪುಟ್ಟಣ್ಣ ಅವರ 75ನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಹಾಗೆ ದರ್ಶನ್ ಪುಟ್ಟಣ್ಣ ಸಾಹೇಬರವ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಇಲ್ಲಿ
ಬಂದಿರತಕ್ಕಂಥ ಎಲ್ಲ ರೈತರಿಗೂ ಎಲ್ರಿಗೂ ನಾನು ನಿಮ್ಮ ಎಲ್ಲರೂ ಪಾದ ಮುಟ್ಟಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರೈತರು ಇವತ್ತು ನಮಗೆ ಬೆನ್ನೆಲುಬು. ನೀವು ಇವತ್ತು ನಿಮ್ಮ ಪಾಂಡವಪುರಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಕಾಟೆರ ಸಿನಿಮಾ ಸ್ಟಾರ್ಟಿಂಗಿಂದನೂ ನೋಡ್ತಾ ಬರ್ತಾ ಇದ್ದೀವಿ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಕರ್ನಾಟ ಅಧಿಪತಿ ಬಾಕ್ಸ್ ಆಫೀಸ್ ಸುಲ್ತಾನ ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಕಾಟೆರ ಸಿನಿಮಾ ಇವತ್ತು 25ನೇ ದಿನ ಪೂರೈಸಿ ಇನ್ನು ಮುಂದೆ 50, 75, 100, 150, 350 ಸೊ ಈ ಥರ ಸಾವಿರಾರು ದಿನ ಓಡಲಿ, ದೊಡ್ಡ ಒಂದು ಸಕ್ಸಸ್ ಆಗಲಿ. ಹಾಗೆ ನಾವು ಈ ಸಿನಿಮಾನ ಬುಧವಾರ ನೋಡ್ತಿದ್ವಿ, ನಾನು ಬಾಸು ಎಲ್ಲರೂ ಕೂತ್ಕೊಂಡು ನೋಡ್ತಿದ್ವಿ. ಫಸ್ಟ್ ಒಂದು 5 ನಿಮಿಷಕ್ಕೆ ನಾನು ಹಿಂಗೆ ನೋಡಿದೆ ಬಾಸ್ನ, ಪಕ್ಕದಲ್ಲಿ ಕೂತಿದ್ರು. ಬಾಸ್ ಕೇಳಿದೆ, ಬಾಸ್ ಕಾಲರ್ ಎತ್ಕೊಂಡು ಓಡಾಡ್ತೀವಿ ಬಾಸ್ ಅಂದಿದ್ದೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಸಿನಿಮಾ. ಅದಕ್ಕೆ ನಮ್ಮ ತರುಣ್ ಸುಧೀರ್ ಅವರು, ನನ್ನ ಬ್ರದರ್ ಫ್ರಮ್ ಅದರ್ ಮದರ್ ಅಂತಲೇ ಹೇಳ್ಬೋದು, ತರುಣ್ ಸುಧೀರ್ ಅವರು ರಾಬರ್ಟ್ ಸಿನಿಮಾಲ್ಲೇ ಅವಕಾಶ ಕೊಟ್ಟಿದ್ದರು. ಅದೇ ಥರ ಈ ಒಂದು ಸಿನಿಮಾ ಕಾಟೆರ ಸಿನಿಮಾ ಅವರು ಯಶಸ್ವಿ, ಇಷ್ಟೊಂದು ದೊಡ್ಡ ಯಶಸ್ಸು ಕಂಡಿದೆ ಈ ಸಿನಿಮಾ, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕರ್ನಾಟಕಕ್ಕೆ, ಕನ್ನಡಕ್ಕೆ ಒಂದು ಇಷ್ಟು ಒಂದು ಅದ್ಭುತವಾದ ಒಂದು ಸಿನಿಮಾ ಕೊಡುಗೆ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ. ಅದು ರೈತರ ಮೇಲೆ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಎರಡು ಪಾತ್ರದಲ್ಲಿ, ಒಂದು ಹುಡುಗನ ಪಾತ್ರದಲ್ಲಿ ಆಮೇಲೆ ವಯಸ್ಸಾದ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ಎರಡೂ ಬ್ಯೂಟಿಫುಲ್ ಆಗಿ ನಿಭಾಯಿಸಿ ನಾನು ಎಲ್ಲ ನಮ್ಮ ಕರ್ನಾಟಕ ಜನತೆ, ನನ್ನ ಇಡೀ ನಮ್ಮ ಸರ್ಕಾರ ಹತ್ರ ಕೇಳ್ಕೊಳ್ಳೋದೇನು ಅಂದರೆ ಅವರಿಗೆ ಖಂಡಿತ ಈ ಸಲ ನ್ಯಾಷನಲ್ ಅವಾರ್ಡ್ ಸಿಗಲೇಬೇಕು. ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರು, ಸಿಗಬೇಕು ತಾನೇ ಅವ್ರಿಗೆ? ಇಲ್ಲ, ಸೌಂಡ್ ಕೇಳಿಸ್ತಿಲ್ಲ, ಸಿಗಬೇಕು ತಾನೇ? ಅದು ಸಿಕ್ಕೇ ಸಿಗುತ್ತೆ ಬಾಸ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನೀವು. ಹಾಗೆ ಆರಾಧನಾ ಅವರು ಆಗಲಿ, ಫಸ್ಟ್ ಸಿನಿಮಾ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಿನೋದ್ ಆಳ್ವಾ ಸರ್ ಅವರಾಗಲಿ, ಆ್ಯಂಡ್ ಶ್ರುತಿ ಅಮ್ಮ ಅವರೂ ಅಕ್ಕನ ಪಾತ್ರದಲ್ಲಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ನಾನು ಆ ಸಿನಿಮಾ ನೋಡಿದಾಗ ಆಲ್ಮೋಸ್ಟ್ ಒಂದು 11:30-12 ಗಂಟೆ ಇರಬೇಕು ಅನಿಸುತ್ತೆ, ನಾವು ನೋಡ್ತಿದ್ವಿ, ಇಂಟರ್ವಲ್ ಬಿಟ್ಟಿದ್ದು. ಇಮಿಡಿಯೇಟ್ ತರುಣ್ ಸುಧೀರ್ ಸರ್ಗೆ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಒಂದಿಷ್ಟು ನಾನು ಆ ವಿಷಯಗಳ ಬಗ್ಗೆ ಹೇಳಿದೆ. ಅದಾದಮೇಲೆ ಮಾರನೇ ದಿನ ಸಿನಿಮಾ ನೋಡ್ಕೊಂಡ್ಬಂದು ನಾನು ಆ ಸಿನಿಮಾ ಬಗ್ಗೆ ಎಲ್ಲ ವಿಮರ್ಶನೆ ಹೇಳಿರಲಿಲ್ಲ, ಬಟ್ ಇಲ್ಲಿ ಹೇಳ್ತೀನಿ. ಸಿನಿಮಾ ಒಂದು ಪುಸ್ತಕದ ಥರ ಇತ್ತು, ಖಂಡಿತ ಒಂದು ಪುಸ್ತಕ. ನಾವೆಲ್ಲ ಸಿನಿಮಾ ನಾವೆಲ್ಲ ಸ್ಕೂಲಲ್ಲಿ ಓದಬೇಕಾದ್ರೆ ಬುಕ್ಕು ನಾವು ಪೇಜಸ್ ಎಲ್ಲ ತಿರುಗಿಸ್ಬೇಕಾದ್ರೆ ಎಲ್ಲ ಒಂದು ಬರೆದಿರೋದು, ಅದಾದಮೇಲೆ ಈ ಕಡೆ ತಿರುಗಿಸಿದ್ರೆ ಎಲ್ಲೋ ಒಂದು ಕಡೆ ಈ ಫೋಟೋಗಳು ಬರೋದು. ಯಾಕೆ ಅಂದರೆ ಆ ಫೋಟೋಗಳು ನಮ್ಮನ್ನು ಇಮ್ಮಿಡಿಯೇಟಾಗಿ ಆ ಫೋಟೋ ನಾವು ನೋಡಿದ ತಕ್ಷಣ ನಮಗೆ ವಿಷಲ್ ಕನೆಕ್ಟ್ ಆಗ್ತಿತ್ತು. ಅದೇ ಥರ ಪ್ರತಿ ಒಂದು ವಿಷಯನೂ ಅಷ್ಟು ಬ್ಯೂಟಿಫುಲ್ ಆಗಿ ಹೇಳಿ, ಅದಕ್ಕೆ ಫೈಟು, ಸಾಂಗ್, ಕಮರ್ಷಿಯಲ್ ಆಸ್ಪೆಕ್ಟ್ ಎಲ್ಲ ಕೊಟ್ಟು ಈ ರೀತಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕ ಜನತೆ, ನೀವೆಲ್ಲರೂ ಅದನ್ನು ಸ್ವೀಕಾರ ಮಾಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ರಾಕ್ಲೈನ್ ಸರ್ ಅವ್ರಿಗೂ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೆಳಗ್ಗೆಯಿಂದ ಎಷ್ಟು ಜನ ಮೆರವಣಿಗೆಗೆ ಬಂದರು, ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳಪ್ಪ, ಥ್ಯಾಂಕ್ ಯು. ತಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಪ್ರೋತ್ಸಾಹ ಎಲ್ಲರ ಮೇಲೆ ಇರಲಿ. ಕನ್ನಡ ಸಿನಿಮಾಗಳನ್ನ ನೋಡಿ, ಹರಿಸಿ, ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ಅದಕ್ಕೊಂದೇ ಒಂದು ಥ್ಯಾಂಕ್ ಯು ಬಾಸ್, ನನಗೆ ಗೊತ್ತಿರಲಿಲ್ಲ ಇದು ಸರ್ಪ್ರೈಸ್. ನಾವೆಲ್ಲ ಯೂಶಲಿ ಬಂದಾಗ ನಾವೆಲ್ಲ ಕೇಳಿದ್ದು ಕ್ಯಾರವಾನಲ್ಲಿ, ನಾವು ಗಜ ಪಡೆ, ಗಜ ಅವರು ನಮ್ಮ ಪಡೆ, ಧನ್ವೀರು ಎಲ್ಲರೂ, ನಾವೆಲ್ಲ ಹುಡುಗರು ಎಲ್ಲ ನಾವು ಗಜ ಪಡೆ, ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಅಂತ. ಆ್ಯಕ್ಚುಲಿ ಲಿಸ್ಟಲ್ಲೂ ಅದೇ ಇದ್ದಿದ್ದು. ನಾವೆಲ್ಲ ಧನು ಆಗಲಿ ಅಥವಾ ನಾನು ಚಿಕ್ಕು ಆಗಲಿ, ಯಶಸ್ವರಿ ಆಗಲಿ, ಎಲ್ಲರ ನಾವು ರವಿಯವರಾಗಲಿ, ರವಿ ಅಲ್ಲ ಮಾರ, ಎಲ್ಲರೂ ಒಟ್ಟಿಗೆ ನಿಂತ್ಕೋಬೇಕು ಅಂತ. ಇಲ್ಲಿ ಬಂದಾಗ ಎಲ್ಲ ಪ್ರೋಗ್ರಾಮ್ ಚೇಂಜ್ ಆಯಿತು. ಯಾಕೆ ಚೇಂಜ್ ಆಯಿತು ಅಂತ ನಾನು ಧನುನ ಕೇಳಿದೆ. ಧನು ನಾನು ಒಬ್ಬನೇ ಹೋಗಲ್ಲ ಅಂತ ಧನು ಇರೋರು ಎಲ್ಲರೂ ಅಲ್ಲಿ ಮಾತಾಡ್ತಿದ್ವಿ, ಯಾಕೆ ಇಲ್ಲ ಅಂತ. ಇಲ್ಲ ಸರ್ಪ್ರೈಸ್ ಇದೆ, ನೀವು ಹೋಗಿ ಅಂದರು. ನನಗೆ ಗೊತ್ತಿರಲಿಲ್ಲ, ಯಾವಾಗ ಧನ್ವೀರ್ ಅವ್ರನ್ನ ಸಪ್ರೇಟಾಗಿ ಕರೆದು ವಾಮನ ಟೀಸರ್ ಪ್ಲೇ ಮಾಡಿದ್ರಲ್ಲ, ಅವಾಗ ನನ್ನ ಬಾಸ್ಗೆ ಒಂದು ಲುಕ್ ಕೊಟ್ಟೆ, ಹಿಂಗೆ ಸುಮ್ಮನೆ ರೀ, ಎಲ್ಲರದ್ದು ಪ್ಲೇ ಮಾಡ್ತಿದ್ದೀನಿ ಬಾಸ್. ಧನ್ವೀರ್ ಅವರು ಅದನ್ನೇ ಹೇಳಿದ್ರು, ತಾನು ಬೆಳೆದು ತನ್ನವ್ರನ್ನ ಬೆಳೆಸೋದು ನಿಮ್ಮ ಗುಣ. ನೀವು ದೊಡ್ಡ ಆಲದ ಮರ ಬಾಸ್, ನೀವೆಲ್ಲರೂ ಬೆಳೆಸ್ತಾ ಇದ್ದೀರಾ. ಇವತ್ತು ನಿನ್ನೆ ಅಂತಲ್ಲ, ನನಗೆ ನವಗ್ರಹ ಸಿನಿಮಾ ನಿಮ್ಮ ಪ್ರೊಡಕ್ಷನ್ನಲ್ಲಿ ನನಗೆ ಅನ್ನ ಹಾಕಿದ್ರಿ,
ನನಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ರಿ. ನವಗ್ರಹ ಸಿನಿಮಾ ಇವತ್ತಿಗೂ ಎಲ್ಲೇ ಹೋದ್ರು ಆ ಡೈಲಾಗ್ ಕೇಳ್ತಾರೆ, ನವಗ್ರಹ ಅಂತ ಇರ್ತಾರೆ. ಅದಾದ್ಮೇಲೆ ರಾಬರ್ಟ್ ಸಿನಿಮಾ ಅಲ್ಲಿ ನನ್ಗೆ ರಾಘವ ಅಂತ ಒಂದು ಪಾತ್ರ ಕೊಟ್ರಿ, ಅದಕ್ಕೂ ನಾನು ತುಂಬಿರೋದೇ ಧನ್ಯವಾದಗಳು ಬಾಸ್. ಆ ಸಿನಿಮಾನೂ ನನ್ಗೆ ದೊಡ್ಡ ಸಕ್ಸಸ್ ಕೊಡ್ತು. ಆ್ಯಕ್ಚುಲಿ ನೋಡಬೇಕಂದ್ರೆ ನನ್ನ ಸಿನಿಮಾ ಕರಿಯರಲ್ಲಿ ಸ್ಟೆಪ್ ನಾನು ಫಸ್ಟ್ ಒಂದು ಗುರುತಿಸ್ಕೊಂಡಿದ್ದೆ ನವಗ್ರಹ ಅಲ್ಲಿ. ಅದಾದ್ಮೇಲೆ ಇನ್ನೊಂದು ದೊಡ್ಡ ಸರ್ಕಲ್ ನನಗೆ ರಾಬರ್ಟ್ ಸಿನಿಮಾ ಅಂದ. ಥ್ಯಾಂಕ್ ಯು ಸೋ ಮಚ್ ಬಾಸ್, ಐ ಲವ್ ಯು. ನಮ್ಮ ನಿಮ್ಮ ಪ್ರೀತಿ ಇದೇ ಥರ ನಾನು ಸಯೋವರೆಗೂ ಇರಲೇಬೇಕು ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ ಬಾಸ್. ಹಾಗೆ ಆ ಭಗವಂತ ನಿಮಗೆ ನೂರಾರು ವರ್ಷ ಆಯಸ್ಸು ಕೊಟ್ಟು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಬಾಸ್. ಹಾಂ, ಯಾವ ಡೈಲಾಗಪ್ಪ? ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ. ಧನ್ಯವಾದಗಳು, ಜೈ ಕರ್ನಾಟಕ. ಧನ್ಯವಾದಗಳು ಎಲ್ರಿಗೂ. ನಮಸ್ಕಾರ. ಪಾಂಡವಪುರದ ವೇದಿಕೆ ಮೇಲೆ ಬಂದಿರೋರೆಲ್ಲರೂ ಕೂಡ ದರ್ಶನ್ ಸರ್ ನಿಮ್ಮನ್ನು ಯಾವ ಥರ ಪ್ರೀತಿಯಿಂದ ಸೆಲೆಬ್ರಿಟೀಸ್ ಅಂತ ಕರೀತಾರೆ, ಎಲ್ಲರೂ ಕರೆದಾಗಿದೆ. ನಾನು ಕರೆದ್ರೆ ಮತ್ತೆ ರಿಪೀಟೇಷನ್ ಆಗುತ್ತೆ ಅಷ್ಟೇ ಅನಿಸುತ್ತೆ. ವೆಲ್, ಇವತ್ತು ಇಲ್ಲಿ ನನ್ನ ಫೇವ್ರೆಟ್ ಸಾಂಗ್, ರೀಸೆಂಟ್ಲಿ ತುಂಬ ಇಷ್ಟ ಆಗಿರುವಂಥ ಹಾಡು, ಮೇಜರ್ ಆಗಿ ಹೇಮಂತ್ ಸರ್ ಹಾಡಿದ್ರೆ ದರ್ಶನ್ ಸರ್ ಹಾಡಿರೋ ಥರನೇ ಫೀಲಿಂಗ್ ಅದು. ಸೊ ಪರ್ಫೆಕ್ಟ್ ಚಾಯ್ಸ್ ಸರ್, ನೀವು ಮತ್ತೆ ಅವ್ರ ಜೊತೆ ಒಂದು ಕಾಂಬಿನೇಷನಲ್ಲಿ ಆ ಹಾಡು ಮೂಡ್ ಬಂದಿರುವಂಥದ್ದು. ಎಸ್ಪೆಷಲಿ ದರ್ಶನ್ ಸರ್ ಮತ್ತು ಆರಾಧನಾ ಮಾಡಿರುವಂಥ ಹುಕ್ ಸ್ಟೆಪ್, ಐ ವಿಶ್ ಐ ಕುಡ್ ಡೂ ದಿಸ್ ವಿತ್ ಯು ಸರ್. ಯು ಗಿವನ್ ಅನ್ ಆಪರ್ಚುನಿಟಿ, ಐ ವಾಂಟ್ ಡೂ ದಿಸ್ ವಿತ್ ಯು ಪ್ಲೀಸ್. ಯಾಕಂದ್ರೆ ಆ ಸ್ಟೆಪ್ ನೀವು ಮಾಡಿದ್ರೆ ಚಂದ. ಓಕೆ ಓಕೆ, ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಕ್ರೌಡ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಲೆಟ್ ಮಿ ನಾಟ್ ಕಾಲ್ ಯು, ಲೆಟ್ ಮಿ ನಾಟ್ ಡಿಸ್ಟರ್ಬ್ ಯು. ಪಾಂಡವಪುರದಲ್ಲಿ ಸ್ಟಾರ್ಟಿಂಗ್ ಬಂದಾಗ ನನಗೆ ನೆನಪಾಗಿದ್ದು ನಮ್ಮ ತರುಣ್ ಸರ್ ಅವರು, ಅವರ ಪಾಂಡವರು 5 ಜನ ಅವರ ಬಲಗೈ ಅಂತಾರೆ ಹೇಳ್ಬೋದು ಈ ಸಿನಿಮಾಗೆ. ಕಿರಣ್ ಅವರು ಅವ್ರ ಬೆಸ್ಟ್ ಫ್ರೆಂಡು, ಎಷ್ಟು ಚೆನ್ನಾಗಿ ಎಲ್ಲರೂ ಹೋಸ್ಟ್ ಮಾಡ್ತಿದ್ದಾರೆ ನಮ್ಮನ್ನೆಲ್ಲರೂ. ಸುಧಾಕರ್ ಸರ್ ಸಿನಿಮ್ಯಾಟೋಗ್ರಾಫರ್, ನಮ್ಮ ಮಾಸ್ತಿ ಸರ್, ಜಡೇಶ್ ಅವರು. ಸೊ ಇವರೆಲ್ಲರೂ ಒಟ್ಟಿಗೆ ಟೆಕ್ನಿಷಿಯನ್ಸ್ಗಳೆಲ್ಲ ಸೇರಿ ತುಂಬ ಚಂದ, ತುಂಬ ಒಳ್ಳೆ ಸಿನಿಮಾ ಕಾಟೇರ ಅನ್ನೋ ಸಿನಿಮಾ, ನಮ್ಮ ಮಣ್ಣಿನ ಸಿನಿಮಾ ದರ್ಶನ್ ಸರ್ ಕೈಯಲ್ಲಿ ಮಾಡಿಸಿರುವಂಥದ್ದು, ಅದು ನಿಜವಾಗ್ಲೂ ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ಕೆಲವೊಂದು ತುಂಬ ಸೆನ್ಸಿಟಿವ್ ವಿಷಯಗಳು, ಎಸ್ಪೆಷಲಿ ರೈತರಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದೇ ಆಗಿರುವಂಥದ್ದು, ಸೊ ಇದು ದರ್ಶನ್ ಸರ್ ಬಾಯಲ್ಲೇ ಆ ಥರ ಡೈಲಾಗ್ಸ್ಗಳು ಬಂದರೆ ಚಂದ, ಆವಾಗಲೇ ಅದು ರೀಚ್ ಮಾಸ್ ಆಡಿಯನ್ಸ್ಗೆ ರೀಚ್ ಆಗದೆ ಅವ್ರ ಬಾಯಲ್ಲಿ ಈ ಥರ ಡೈಲಾಗ್ಸ್ಗಳು ಬಂದಾಗ ಅಂತ ಹೇಳ್ಬೋದು. ಇನ್ನೊಂದು, ನನ್ನ ಕರಿಯರ್ನ ಬಿಗ್ಗೆಸ್ಟ್ ಹಿಟ್ ಚೌಕ ಸಿನಿಮಾದ ಅಪ್ಪ ಐ ಲವ್ ಯು ಹಾಡನ್ನ ಕೊಟ್ಟಿರೋದು ನನಗೆ ತರುಣ್ ಸರ್. ಸೊ ಅದಕ್ಕೆ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ಮಾಸ್ತಿ ಸರ್ ಜೊತೆಗೆ ನಾನು ಇದಕ್ಕಿಂತ ಮುಂಚೆ ಕೆಲಸ ಮಾಡಿದ್ದೀನಿ, ಒಂದೇ ಒಂದು ರಿಗ್ರೆಟ್, ದರ್ಶನ್ ಸರ್ ಜೊತೆಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ. ಇವತ್ತು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಆ ದೇವರು ಚಾಮುಂಡೇಶ್ವರಿ ಕೇಳಿಸ್ಕೊಂಡು ಒಂದು ಒಳ್ಳೆ ಆಪರ್ಚುನಿಟಿ ಕೊಡಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಟುಡೇ, ತುಂಬ ಸಂತೋಷವಾಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಹೇಶ್, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಡಿ ಬಾಸ್ ಸರ್, ನೀವು ನಮ್ಮ ಸಿನಿಮಾಗೆ ಯಾವ ಮಟ್ಟಕ್ಕೆ ಹೆಲ್ಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ ಅಂತ ನಮಗೆ ಪ್ರತಿ ಒಂದು ಹಂತದಲ್ಲೂ ಗೊತ್ತು. ತುಂಬ ತುಂಬ ಧನ್ಯವಾದಗಳು, ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್, ಇಟ್ ಮೀನ್ಸ್ ಅ ಲಾಟ್ ಟು ಅಸ್. ಹಾಗೆ ಕಾಟೇರ 25 ದಿನ ಪೂರೈಸಿದೆ, ಇನ್ನು ಹೆಚ್ಚು ದಿನ ಸಿನಿಮಾ ಅದನ್ನು ನೋಡಿ, ಥಿಯೇಟ್ರಲ್ಲಿ ನೋಡಿ, ಮಜಾ ಮಾಡಿ. ನಾನು ಕೂಡ ಸಿನಿಮಾ ನೋಡಿದ್ದೀನಿ, ಲಾಸ್ಟ್ ಫ್ಯೂ ಮಿನಿಟ್ಸ್ ಅಂತೂ ನಾನು ಸಿಕ್ಕಾಪಟ್ಟೆ ಹತ್ಬಿಟ್ಟೆ. ಸೊ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು. ಜೊತೆಗೆ ನಮ್ಮ ಸಿನಿಮಾ ಉಪಾಧ್ಯಕ್ಷ ಇವತ್ತು ರಿಲೀಸ್ ಆಗಿದೆ. ಯಾರ್ಯಾರು ನೋಡಿದ್ದೀರಾ, ತುಂಬ ಥ್ಯಾಂಕ್ ಯು. ಯಾರು ನೋಡಿಲ್ಲ, ದಯವಿಟ್ಟು ನಮ್ಮ ಸಿನಿಮಾ ಉಪಾಧ್ಯಕ್ಷ, ಜನವರಿ 26 ಅಂತ ಇಷ್ಟು ದಿನ ಹೇಳ್ತಾ ಇದ್ವಿ, ಇವಾಗ ನಮ್ಮ ಸಿನಿಮಾ ನಿಮ್ಮದು,
ನೀವು ನಮ್ಮ ಸಿನಿಮಾನ ಗೆಲ್ಸ್ಬೇಕು, ಕನ್ನಡ ಸಿನಿಮಾನ ಗೆಲ್ಸ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಪಾಂಡವಪುರ. ಕಾಟೆರ ಸಿನಿಮಾ ಬಗ್ಗೆ ಬಹಳಷ್ಟು ಹೇಳಿದ್ದೀನಿ. ಈ ಸಕ್ಸಸ್ಗೆ ಒಂದು ಹೇಳ್ಬೋದು, ತೊಡೆ ತಟ್ಟಿ ಕಾಲರ್ ಅಂತ ಹೇಳ್ಬೋದು, ಇದು ಕನ್ನಡ ಸಿನಿಮಾ ಅಂತ. ಆ ಕನ್ನಡ ಸಿನಿಮಾನ ಬೇರೆಯವ್ರೂ ನಾಚ್ಕೊಳ್ಳೋ ರೇಂಜ್ಗೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲಾಗರು ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ದುಡ್ಡು ಮಾಡಿದೆ ಅಂತ. ಆ ಲೆವೆಲ್ಗೆ ಅಷ್ಟು ಮಟ್ಟಕ್ಕೆ ದುಡ್ಡು ಹಿಟ್ ಕೊಟ್ಟಿದ್ದೀರಾ ಅಂತ. ಆ್ಯಂಡ್ ಅದಕ್ಕೆ ತುಂಬ ಆಭಾರಿ ನಾನು. ಆ್ಯಂಡ್ ನಮ್ಮ ದಶಾಂತ್ ಸರ್ಗೆ ದೊಡ್ಡ ಮಟ್ಟಕ್ಕೆ ದೊಡ್ಡ ಎತ್ತರದಲ್ಲಿ ಇಟ್ಟಿದ್ದೀರಾ. ಅವ್ರು ಯಾವಾಗಲೂ ಸದಾ ಎತ್ತರದಲ್ಲಿರಬೇಕು, ನಾವೆಲ್ಲ ಅವ್ರ ಹತ್ತಿರದಲ್ಲಿರಬೇಕು, ಅದೇ ನಾವು ಕೇಳ್ಕೊಳ್ಳೋದು. ಆ್ಯಂಡ್ ಇವತ್ತು 75ನೇ ವರ್ಷದ ಪುಟ್ಟಣ್ಣ ಸರ್ ಅವ್ರ ಬರ್ಡೇ, ಅವ್ರಿಗೂ ಅಭಿನಂದಿಸ್ತಾ. ಅದು ದಶಾಂತ್ ಸರ್, ಇವ್ರು ದಶಾಂತ್ ಸರ್ ಪುಟ್ಟಣ್ಣವರವರು ಏನೋ ಗೊತ್ತಿಲ್ಲ, ದಶಾಂತ್ ಸರು ದಶಾಂತ್ ಪುಟ್ಟಣ್ಣ ಅವ್ರಿಗೂ ಅದೇನೋ ಒಂದು ನಂಟಿರ್ಬೋದು. ಯಾಕಂದರೆ ಇಬ್ಬರು ರೈತರು ಬರೋ ನಿಲ್ತಾರೆ, ರೈತರು ಅಂದರೆ ಅಷ್ಟು ಪ್ರೀತಿ. ಆ ಪ್ರೀತಿಗೆ ದಶಾಂತ್ ಪುಟ್ಟಣ್ಣ ಅವರು ಅಬ್ರೋಡಿಂದ ಬಂದು ನಿಮ್ಮ ಸೇವೆ ಮಾಡ್ತಿದ್ದಾರೆ. ಅದೇ ಪ್ರೀತಿಗೆ ದಶಾಂತ್ ಸರು ಕಾಟೇರ ಅಂತ ಒಂದು ದೊಡ್ಡ ಅದ್ಭುತವಾದಂಥ ಸಿನಿಮಾ, ರೈತರ ಪರವಾಗಿ ಒಂದು ಕನ್ನಡ ಸಿನಿಮಾ, ಹೆಮ್ಮೆಯ ಸಿನಿಮಾ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಖುಷಿ ಆಗುತ್ತೆ. ಆ್ಯಂಡ್ ಲವ್ ಯು ಬಾಸ್. ಆ್ಯಂಡ್ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತರುಣ್ ಸರ್, ಹಿ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್, ಹ್ಯಾಟ್ರಿಕ್ ಡೈರೆಕ್ಟ್ರು. ಸೊ ಅಂಡ್ ನಮ್ಮ ಪ್ರೊಡ್ಯೂಸರ್ ರಾಕ್ಲೈನ್ ಸರ್ಗೆ, ಎಲ್ಲರಿಗೂ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಅಂಡ್ ಲಾಸ್ಟಿಗೆ ಚಿಕನ್ ಕೊಡಿ, ಚಿಕನ್ ನೋಡಿ. ಹಾ ಹೌದೌದು, ಇವತ್ತು ಮೂರು ವಿಶೇಷ ಅಲ್ಲ, ಇವತ್ತು ಮೂರು ವಿಶೇಷ ಏನು ಗೊತ್ತಾ, ಕಾಟೇರ ಸಿನಿಮಾ 25ನೇ ದಿನ, ಹಂಗೆ 75ನೇ ಅವರ ಪುಟ್ಟಣ್ಣ ಅವ್ರ ಸರ್ದು ಬರ್ತಡೇ, ಆ್ಯಂಡ್ ಇವತ್ತು ಉಪಾಧ್ಯಕ್ಷ ಸಿನಿಮಾ ಕೂಡ ರಿಲೀಸು. ಸೊ ಇನ್ನು ಈಗ ಉಪಾಧ್ಯಕ್ಷಗೆ ಆಲ್ ದ ಬೆಸ್ಟ್ ಹೇಳ್ತಾ, ನಾವು ಸಿನಿಮಾ ನೋಡಿದ್ವಿ, ಅದ್ಭುತವಾಗಿದೆ, ತುಂಬ ನಕ್ಕು ನಕ್ಕು ಸಾಕಾಗುತ್ತೆ ಅಷ್ಟೇ ಮಟ್ಟದಲ್ಲಿ ಎಮೋಷನ್ ಕೂಡ ಇಟ್ಟಿದ್ದಾರೆ. ಸೊ ಈ ಮಧ್ಯದಲ್ಲಿ ನಿಮ್ಮದು ನಾನು ಹೇಳ್ತಿದ್ದೀನಿ ಬುದ್ಧಿ, ಆ್ಯಂಡ್ ಆಲ್ ದ ಬೆಸ್ಟ್ ಬುದ್ಧಿ, ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅಣ್ಣ ತಮ್ಮದಿರಿಗೂ ಅಕ್ಕ ತಂಗಿಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ನಮ್ಮ ಪುಟ್ಟಣ್ಣಯ್ಯನವ್ರದ್ದು 75ನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರನ್ನ ಒಂದು ಸಲ ಮೀಟ್ ಆಗಿದ್ದೆ, ಆಮೇಲೆ ಅವ್ರದ್ದೊಂದಷ್ಟು ವಿಡಿಯೋಗಳನ್ನ ಸೆಷನ್ನಲ್ಲಿ ಮಾತಾಡೋದನ್ನ ನೋಡಿದ್ದೆ, ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಅವ್ರ ನಂತರ ನಮ್ಮ ದರ್ಶನ್ ಪುಟ್ಟಣ್ಣಯ್ಯರದ್ದು ನನಗೆ ಪರಿಚಯ ಇಲ್ಲ, ಇವತ್ತೇ ಸಾರ್ ಪರಿಚಯ ಆಗಿದ್ದು. ನಿಜವಾಗ್ಲೂ ಇಂಥ ಶಾಸಕರನ್ನ ಪಡೆಯೋಕ್ಕೆ ಪಾಂಡವಪುರ ಪುಣ್ಯ ಮಾಡಿರಬೇಕು. ಯಾಕೆ ಅಂದರೆ ನಾವು ನೋಡ್ತಾ ಇರ್ತೀವಿ ಈಗ ಯಾವ್ಯಾವ ಲೆವೆಲ್ಗೆ ಇರ್ತಾರೆ ಅಂತ. ಬಟ್ ಇವರು ಅಮೇರಿಕಾದಿಂದ ಬಂದು ಇಲ್ಲಿ ಒಂದು ಶಾಸಕರಾಗಿ, ಬಟ್ ಎಷ್ಟು ಸಿಂಪಲ್ಲಾಗಿ, ನಾನು ನೋಡಿದ್ದೀನಿ ಅವ್ರದ್ದು ವಿಡಿಯೋ, ಟ್ರೈನಲ್ಲಿ ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ, ಒಬ್ಬೊಬ್ಬರೇ ಗಾಡಿ ತಗೊಂಡು ವಾಕಿಂಗೆಲ್ಲ ಹೋಗ್ಬಿಡ್ತಾರೆ ಅಂತ, ಟೂ ವೀಲರಲ್ಲೆಲ್ಲ. ಎಲ್ಲ ರಾಜಕಾರಣಿಗಳು ಇವ್ರ ಥರ ಆಗ್ಬಿಟ್ರೆ ನಮ್ಮ ಕರ್ನಾಟಕ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ನಿಜವಾಗ್ಲೂ ಇಂಥ ಸಿಂಪ್ಲಿಸಿಟಿ, ಇಂಥ ಸರಳತೆ ಇರೋ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ, ಈಗ ಕಾಟೇರ ಡಿ ಬಾಸ್ 25 ದಿನ. ಇದು ನಾನು ಅವತ್ತಿಂದ ಹೇಳ್ತಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇದು ಡಿ ಬಾಸ್ಗೆ ಗೆಲುವಲ್ಲ, ಕನ್ನಡ ಇಂಡಸ್ಟ್ರಿಗೆ ಗೆಲುವು. ಯಾಕೆ ಅಂದರೆ ಇಂಥ ಕನ್ನಡ ಚಿತ್ರಗಳು, ಈ ಕನ್ನಡ ಸಿನಿಮಾಗೆ ಜನ ಬರಲ್ಲ ಅದು ಇದು ಅಂತ ಇರ್ತಾರೆ, ಬಟ್ ಅವ್ರಿಗೆಲ್ಲ ಯಾಕೆ ಬರಲ್ಲ, ಬರ್ತಾರೆ. ಮುಚ್ಚೋಗಿರೋ ಥಿಯೇಟ್ರ್ಗಳು ಓಪನ್ ಆಗುತ್ತೆ, ಹಳ್ಳಿಗಳಿಂದ ಗಾಡಿ ಕಟ್ಕೊಂಬರ್ತಾರೆ, ಟ್ರ್ಯಾಕ್ಟ್ರಲ್ಲಿ ಬರ್ತಾರೆ, ಹೆಂಗಸರು ಮಕ್ಕಳು ಕಣ್ಣೀರು ಹಾಕೊಂಡೋಗ್ತಾರೆ. ಇದೆಲ್ಲ ಪವರ್ ಇರೋದು ಒಬ್ಬರೇ ಒಬ್ಬರು ವ್ಯಕ್ತಿಗೆ, ಅದು ಡಿ ಬಾಸ್ಗೆ. 25 ದಿನ ಆಗೋದು ಮಾಮೂಲಿ, ಹೆಂಗೆ 25 ದಿನ ಆಗೋದು ಅನ್ನೋದು ಸ್ಪೆಷಲ್ಲು, ತುಂಬ ದೊಡ್ಡ ಮಟ್ಟಕ್ಕೆ. ಯಾಕೆಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು 25 ದಿನಕ್ಕೆ ಏನು ಕಲೆಕ್ಷನ್ ಮಾಡುತ್ತೆ, ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಮಾಡಿದೆ.
ನಿಜವಾಗ್ಲೂ ಇನ್ನೂ ಈ ತರದ ಹೆಚ್ಚು ಹೆಚ್ಚು ದರ್ಶನ್ ಸರ್ ಈ ತರ ಮೆಸೇಜ್ ಓರಿಯೆಂಟೆಡ್ ಚಿತ್ರಗಳನ್ನ ಮಾಡ್ಲಿ. ನಮ್ಮ ಡೈರೆಕ್ಟ್ರು ತರುಣ್ ಸುಧೀರ್ ಅವರು ಬಾಸ್, ನಿಮ್ದು ಡೈರೆಕ್ಟ್ರದು ರಾಬರ್ಟು ಬೇರೆನೇ ಇಟ್ಟು, ಈಗ ಕಾಟೇರ ಅದ್ಭುತವಾದಿಟ್ಟು, ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಡ್ರಿ. ನಿಮ್ಮಿಬ್ಬರ ಮೇಲೆ ಯಾವ ದುರಿದ್ರ ಕಣ್ಣು ಬೀಳೋದು ಬೇಡ ಅಂತ ಹೇಳ್ತಾ 25 ವಾರ ಇನ್ನು 25 ವಾರ ಅಂದೆ, 25 ವಾರ ಕಾಟೇರ ನಮ್ದು ಸಿನಿಮಾ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸು ಇಟ್ಟೊತ್ತಲ್ಲಿ ಯಾವ ಡ್ಯಾನ್ಸ್ ಬರೋಣ? ಸಿಗ್ನೇಚರ್ ಮಾಡ್ತೀನಿ, ಸಿಗ್ನೇಚರ್ ಮಾಡ್ತೀನಿ, ಇಬ್ಬರಿಗೂ ಸಿಗ್ನೇಚರ್ ಮಾಡ್ತೀನಿ. ಒಂದು ಡೈಲಾಗ್ ಹೇಳ್ಬಿಡ್ತೀನಿ, ಬೇಡ ಕನ್ನಡದ ಪ್ರಭುದೇವ ಅಂತ ಹೆಸರು ತಗೊಂಡಿದ್ದೀರಾ, ಈಗ ಮಾಡ್ಲೇಬೇಕು. ಚಿಕ್ಕಣ್ಣ ಅವರ 2 ಸ್ಟೆಪ್ಸ್ ಇದೀಗ ಈ ವೇದಿಕೆಯಲ್ಲಿ. ಯಾವ್ದಣ್ಣ ರಾತ್ರಿ 11 ಗಂಟೆ ಡ್ಯಾನ್ಸ್ ಮಾಡು ಅನ್ಕೊಂಡು? ಆಯ್ತು ಮಾಡುವ ಬಿಡಿ, ನಾಳೆ ಎಲ್ಲ ಪಿಕ್ಚರ್ಗೆ ಹೋಗಿ ನಂದು ಹೇಳೋದೇ ಮರೆತು ಬಿಟ್ಟಿದ್ದೀನಿ. ಉಪಾಧ್ಯಕ್ಷ ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ, ನಿಜವಾಗ್ಲು ಇಷ್ಟು ಒಂದು ದೊಡ್ಡ ಮಟ್ಟದ ಓಪನಿಂಗ್ ಸಿಗುತ್ತೆ ಅಂತ. ಇದೇನು ಓಪನಿಂಗ್ ಸಿಕ್ಕಿದೆ, ಅದರಲ್ಲಿ ತುಂಬಾ ದೊಡ್ಡ ಪಾಲು ಇರಪ್ಪ. ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದಾರೆ, ಇದರಲ್ಲಿ ತುಂಬಾ ದೊಡ್ಡ ಪಾಲು ನಿಜವಾಗ್ಲು. ಬಾಸ್ ದೇವ್ರ ಮೇಲಾಣೆ ಮಾಡಿ ಹೇಳ್ತೀನಿ, ನಿಮಗ್ ಸಲ್ಲಬೇಕು ಇವತ್ತು ಏನು ಒಂದು ಜನ ಬಂದಿದ್ದಾರೆ. ಯಾಕೆಂದ್ರೆ ಯಾವ ವ್ಯಕ್ತಿನೂ ಮಾಡಲ್ಲ ಬಾಸ್, ಎಂತ ಜಾಗದಲ್ಲಿ ನನಗೆ ಪ್ರಮೋಟ್ ಮಾಡ್ಕೊಡ್ರಿ ಬಾಸ್. ನಿಜವಾಗ್ಲು ಒಂದು ನನ್ಗೆ 50 ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಪ್ರಮೋಷನ್ ಆಗ್ತಿರ್ಲಿಲ್ಲ. 26 26 ಅಂತ ಟೀ ಶರ್ಟ್ ಮೇಲೆಲ್ಲ ಹೇಳ್ಕೊ ಓಡಾಡ್ತಿದ್ದೆ, ನಮ್ಮ ಪಕ್ಕದ ಮನೆಯವ್ರಿಗೂ ಗೊತ್ತಿರ್ಲಿಲ್ಲ. ಒಂದೇ ಒಂದು ಡೈಲಾಗಿ 26 ಅಂದ್ರು ಇಡೀ ಕರ್ನಾಟಕ ಗೊತ್ತಾಗ್ಬಿಡ್ತು. ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ, ನೋಡಿರೋರ್ಗೆ ಎಲ್ರಿಗೂ ಇಷ್ಟ ಆಗಿದೆ. ಯಾರ್ಯಾರು ನೋಡಿದಿರ ಎಲ್ರಿಗೂ, ಇವತ್ತು ಯಾರೋ ನೋಡಿರಲ್ಲ ಬನ್ನಿರಿ, ಡಿ ಬಾಸ್ ಬಂದ್ಮೇಲೆ ನಮ್ಮದೇ ನೋಡ್ತೀರಾ. ದಯಮಾಡಿ ಎಲ್ಲರೂ ನಾಳೆ ನಮ್ಮ ಚಿತ್ರನ ನೋಡಿ, ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ. ಯಾರ್ಯಾರು ನೋಡಿದಿರಿ ಎಲ್ರಿಗೂ ಥ್ಯಾಂಕ್ಸ್. ನೋಡದೇ ಇರೋರು ದಯಮಾಡಿ ನಮ್ಮ ಚಿತ್ರನ ನೋಡಿ, ಹರಿಸಿ ಬೆಳೆಸಿ ಆಶೀರ್ವದಿಸಿ. ನಮಸ್ಕಾರ ಪಾಂಡವಪುರ, ಹೇಗಿದ್ದೀರಾ? ತುಂಬಾ ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಿದೆ. ನಾನು ಪ್ರಭಾವತಿಯಾಗಿ ಕಾಟೇರದಲ್ಲಿ ರೈತರಿಗಾಗಿ ಹೋರಾಟ ಮಾಡಿದ್ದೀನಿ ಅಂತ ನಾನು ಇಲ್ಲಿ ದರ್ಶನ್ ಪುಟ್ಟಣ ಸರ್ ಅವ್ರ ಜೊತೆ ನಾನು ಸ್ವಲ್ಪ ಏನೋ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಸಿಹಿ ಮಾತುಗಳನ್ನು ಕೇಳಿ ನನಗಂತೂ ಶಾಕ್ ಆಗಿಬಿಟ್ಟಿದೆ. ನಾನು ನಿಮ್ಮೆಲ್ಲರಿಗೆ ಪ್ರಭಾವತಿ ಆಗಿಬಿಟ್ಟಿದ್ದೀನಿ. ನನ್ನ ಕಾಟರ ತಂಡಕ್ಕೆ, ತರುಣ್ ಸರ್ ಅವರಿಗೆ, ರಾಕ್ ಲೈನ್ ಸರ್ ಅವರಿಗೆ, ನನ್ನ ಪ್ರೀತಿಯ ಹೀರೋ ಸರ್ ದರ್ಶನ್ ಸರ್ ಅವರಿಗೆ ನಾನು ಯಾವಾಗಲೂ ಚಿರಋಣಿ. ನನಗೆ ಕಾಟರ ಕೊಟ್ಟಿದ್ದಕ್ಕೆ, ಪ್ರಭಾ ಕೊಟ್ಟಿದ್ದಕ್ಕೆ, ನಮ್ಮ ಜನರ ಪ್ರೀತಿ ಕೊಡೋ ಹಂಗೆ ಮಾಡಿದ್ದಕ್ಕೆ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರನ್ನು ನೋಡಿ. ನಿಮ್ಮೆಲ್ಲರನ್ನು ಸಕ್ಸಸ್ ಆದ್ಮೇಲೆ ನೋಡೋದು ಒಂದು ಡಿಫ್ರೆಂಟ್ ಫೀಲಿಂಗ್. ನನ್ನನ್ನು ಹೇಗೆ ಹೇಳಬೇಕಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ನನ್ನ ಜೊತೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆರಾಧನಾ ಅವರೇ, ಮಾತಲ್ಲಿ ಥ್ಯಾಂಕ್ ಯು ಹೇಳಿದ್ರೆ ನಾವು ನಮ್ಮ ಪಾಂಡವಪುರ ಜನರಿಗೆ ಸಾಕಾಗಲ್ಲಪ್ಪ. ಆ ಹುಕ್ ಸ್ಟೆಪ್ ಪಸಂದ್ ಆಗೋಣ, ನಮಗ ಆ ಹುಕ್ ಸ್ಟೆಪ್ ಪಸಂದ್ ಆಗಿದೆ, ಹಾಗಾಗಿ ಅದನ್ನು ಮಾಡಿದೆ. ನಾವು ಆರಾಧನಾ ಅವ್ರನ್ನ ವೇದಿಕೆಯಿಂದ ಕಳ್ಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ ಪಸಂದ್ ಆಗೋಣ ಆರಾಧನಾ ಅವರ ಸ್ಟೈಲಲ್ಲಿ. ಈಗ ಸಕ್ಸಸ್ ಅಂತ ಬಹಳ ಸಂಭ್ರಮದಲ್ಲಿ ನಾವು ಸೆಲೆಬ್ರೇಷನ್ಗೆ ಸೇರಿದೀವಲ್ಲ, ಈ ವೇದಿಕೆಯಲ್ಲಿ ಮತ್ತೆ ಆರಾಧನಾ ಅವರು ಆ ಹುಕ್ ಸ್ಟೆಪ್ ಅನ್ನ ನೋಡುವಂತ ಸಮಯ. ಅಲ್ಲ ಮೋಸ್ಟ್ಲಿ ಮಂಗ್ಲಿ ಅವರು ಆ ಹಾಡನ್ನ ಹಾಡಿದ್ರು,
ನೋಡ್ತಾ ನೋಡ್ತಾ ಆಗೋಗೈತೆ ಶಾನೆ ಪಿರುತಿ ಅಂತ ಅವರೇ ಬಂದು ಹಾಡ್ಬೇಕೇನೋ ಆ ಫೀಲ್ಗೆ ಅಲ್ವಾ. ಸಾಂಗ್ ರೆಡಿನಾ? ಥ್ಯಾಂಕ್ ಯು ಆರಾಧನಾ ಅವರೇ. ನೀವು ಡಾನ್ಸ್ ಮಾಡಿದಾಗ ಅವರೆಲ್ಲ ಹೇಳ್ತಾರೆ ಪಸಂದ ಗೌಳೆ ಶಾಲೆ ಪಸಂದ ಗೌಳೆ ಅಂತ. ಥ್ಯಾಂಕ್ ಯು ನಿಮ್ಮ ಈ ಸ್ಯಾಂಡಲ್ವುಡ್ ನ ಚಂದನವನದ ಈ ಜರ್ನಿ ಕಾಟೀರ ಮೂಲಕ ಆರಂಭ ಆಗಿದೆ. ಇನ್ನೂ ಚೆನ್ನಾಗಿರುವಂತಹ ಸಿನಿಮಾಗಳನ್ನ ಮಾಡ್ತಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಪ್ರೀತಿಯನ್ನ ಗಳಿಸಿ ಅಂತ ನಮ್ಮ ಮಾನ್ಯ ಶಾಸಕರಾದಂತಹ ದರ್ಶನ್ ಸರ್ ಅವರು ಈ ಪ್ರೀತಿಯ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತೊಮ್ಮೆ ಬರ್ಲಿ ಜೋರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಸೂರ್ಯಕಾಂತಿಯು ಪ್ರಭಾವತಿ ಆರಾಧನಾ ಅವರಿಗೆ. ಈ ಹಾಡಲ್ಲಿ ಒಂದು ಮ್ಯಾಜಿಕ್ ಇದೆ. ಕಾಟೀರ ಸಿನಿಮಾದಲ್ಲೂ ಅಷ್ಟೇ, ಪ್ರತಿ ಸೀನ್ನಲ್ಲೂ ಪ್ರತಿ ಫ್ರೇಮ್ನಲ್ಲೂ ದರ್ಶನ್ ಸರ್ ಅವ್ರನ್ನ ನೋಡುವಾಗಿರ್ಬೋದು, ಎಲ್ಲ ಕಲಾವಿದರನ್ನ ನೋಡುವಾಗಿರ್ಬೋದು, ಮೈ ಜುಮ್ಮೆನ್ಸಿ ಪ್ರತಿಯೊಬ್ಬರು ಶಿಲ್ಲೆ ಹೊಡಿತಾ ಚಪ್ಪಾಳೆ ತಡ್ತಾ ಎರಡೂವರೆ ಗಂಟೆಗಳ ಕಾಲ ಸಖತ್ ಮನೋರಂಜನೆಯಲ್ಲಿ ಸೇರಿದಂತಹ ಸಿನಿಮಾ ಕಾಟೀರ. ಈಗ ಕಾಟೀರ ಸಿನಿಮಾದ ಹ್ಯಾಟ್ರಿಕ್ ಹಲೋ ಚೆಕ್. ಆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆಕ್ಚುಲಿ ದರ್ಶನ್ ಸರ್ ಅವ್ರು ವೇದಿಕೆ ಮೇಲೆ ಬರ್ತಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಕೂಗೆ ಜೋರಾಗಿ ಒಟ್ಟಿಗೆ ಕೇಳುತ್ತೆ. ಯಾವ ಧ್ವನಿಯ ಅವಶ್ಯಕತೆ ಇರಲ್ಲ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಇದೀಗ ಜೋರದ ಒಂದು ವರ್ಷ ತರುಣ್ ಅವರು ಯೋಚನೆ ಮಾಡಿದ್ದು, ನಿದ್ದೆ ಮಾಡಿದ್ದು, ಊಟ ಮಾಡಿದ್ದು, ನೀರು ಕುಡಿದು ಎಲ್ಲ ನೆನೆಸಿದಾಗ ಬರೀ ಕಾಟೀರ 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 ಅಷ್ಟೇ ಅವ್ರ ಮನಸ್ಸಿನಲ್ಲಿ ಓಡ್ತಾ ಇದ್ದಿದ್ದು. ಸರ್, ಕಾಟೀರ ಕನಸು ನನಸಾಗಿ ಇಷ್ಟು ಜನರ ಹೃದಯವನ್ನ ತಲುಪಿದೆ, ಇನ್ನೂ ಕಾಣದ ಎಷ್ಟೋ ಹೃದಯಗಳನ್ನ. ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ಸ್, ಹ್ಯಾಟ್ರಿಕ್ ನಿರ್ದೇಶಕ ಅನ್ನೋ ಈ ಒಂದು ವಂಡರ್ಫುಲ್ ಬಿರುದಿಗೆ ಖಂಡಿತ ಅರ್ಹರು. ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ. ಆ್ಯಂಡ್ ಪಾಂಡವಪುರದ ಎಲ್ಲ ಜನತೆಗೆ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಜವಾಗ್ಲೂ ನಮ್ಮ ಸಿನಿಮಾ ರಿಲೀಸ್ ಆದ ಮೇಲೆ ಒಂದು ಜನರ ಮುಂದೆ ಬಂದಿರುವಂಥ ಫಸ್ಟ್ ವೇದಿಕೆ ಇದು. ಸೊ ನಾನು ನಿಮ್ಗೆಲ್ಲ ನನ್ನ ಕಡೆಯಿಂದ ನನ್ನ ಮಾತಲ್ಲಿ ಹೇಳಿದ್ರೆ ನಿಜವಾಗ್ಲೂ ಆಗೋದಿಲ್ಲ. ಸೊ ಈ ಸಿನಿಮಾ ನೀವೆಲ್ಲ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಶಾಟ್ ನೀವು ನೋಡಿದ್ದೀರಾ ಅನ್ಕೊಂತೀನಿ. ಆ ಲಾಸ್ಟ್ ಶಾಟೇ ನಾನು ನಿಮಗೆ ತೋರಿಸುವಂಥ ಪ್ರೀತಿ. ಇದಕ್ಕೆ ಮೀರಿ ಏನು ನನ್ನ ಹತ್ರ ಹೇಳೋಕೆ ಮಾತುಗಳಿಲ್ಲ. ಯಾಕೆಂದರೆ ಈ ಸಿನಿಮಾಗೆ ನೀವು ಕೊಟ್ಟಂಥ ಪ್ರೀತಿ ಅತಿ ದೊಡ್ಡ ಶಕ್ತಿಯಾಯಿತು. ಸಿನಿಮಾ ನಾನು 2-3 ಸಿನಿಮಾ ಮಾಡಿದ್ದೀನಿ, ಆದರೆ ಈ ಸಿನಿಮಾನ ಆ ರಿಲೀಸ್ ಟೈಮಲ್ಲಿ ಕೈ ಹಿಡಿದು ನೀವು ತೊಗೊಂಡೋಗಿದ ರೀತಿಗೆ ನಿಮ್ಮೆಲ್ಲರಿಗೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಖಂಡಿತವಾಗ್ಲೂ ಸಾಲೋದಿಲ್ಲ. ಇಡೀ ಕನ್ನಡದ ಜನತೆಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅತಿ ದೊಡ್ಡ ಯಶಸ್ಸಾಗೋದಕ್ಕೆ, ಅತಿ ದೊಡ್ಡ ರೀಚ್ ಆಗೋದಕ್ಕೆ, ಅಥವಾ ಇವತ್ತು ಎಲ್ಲ ಏನು ಹೇಳ್ತಾರೆ ಇಂಡಸ್ಟ್ರಿ ಆಲ್ ಟೈಮ್ ಹಿಟ್ಸಲ್ಲಿ ಈ ಸಿನಿಮಾಗಳಿದೆ ಅಂತ ಏನು ಹೇಳ್ತಾರೆ, ಅದಕ್ಕೆ ತುಂಬ ಮುಖ್ಯವಾಗಿ ಕಾರಣ ಆಗಿದ್ದು 2 ಶಕ್ತಿ. ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಇನ್ನೊಂದು ಮಹಾಶಕ್ತಿ. ಆ ದರ್ಶನ್ ಸರ್ಗಿಂತ ಮೀರಿದ ಒಂದು ಶಕ್ತಿ ಯಾವುದು ಅಂತ ಹೇಳಿದ್ರೆ ಅವರ ಸೆಲೆಬ್ರಿಟಿಗಳು. ಅವರು ಈ ಸಿನಿಮಾನ ಬೇರೆ ಸಿನಿಮಾಗಳನ್ನೆಲ್ಲ ಹಿಂಗೆ ಕೈಯಲ್ಲಿ ಎತ್ಕೊಂಡಿದ್ದಾರೆ, ಹೆಗಲ್ ಮೇಲೆ ಕೂರಿಸ್ಕೊಂಡಿದ್ದಾರೆ, ಈ ಸಿನಿಮಾನ ತಲೆ ಮೇಲೆ ಹೊತ್ಕೊಂಡು ಹೊರಿಸಿದ್ದಾರೆ. ಸೊ ನಾನು ಭಾಳಾನೇ ಖುಷಿ ಪಡ್ತೀನಿ, ಭಾಳ ಹೆಮ್ಮೆಯಿಂದ ನಾನು ನಿಮ್ಗೆಲ್ಲರಿಗೂ ಕೈ ಮುಗಿದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಕೊಟ್ಟಿದ್ದಕ್ಕೆ ರಾಕ್ಲೈನ್ ಸರ್ಗೆ, ರಾಕ್ಲೈನ್ ಪ್ರೊಡಕ್ಷನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ನಾನು ನಿಜವಾಗ್ಲೂ ಇಲ್ಲಿ ಮುಂದೆ ಇದ್ದೀನಿ ಅಷ್ಟೇ. ಆದರೆ ಇದಕ್ಕಷ್ಟು ಕಾರಣ ನನ್ನ ತಂಡ, ಅದು ಟೆಕ್ನಿಷಿಯನ್ಸ್ ಟೀಮ್ ಇರ್ಬೋದು, ಸುಧಾಕರ್ ಆಗಿರ್ಬೋದು, ನಮ್ಮ ಎಡಿಟರ್ ಪ್ರಕಾಶು, ಹರೀಶ್ ಸರ್, ಜಡೇಶ್, ಮಾಸ್ತಿ,
ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವರು, ಕೊರಿಯೋಗ್ರಫರ್ ಭೂಷಣ್, ಪ್ರತಿಯೊಬ್ಬರು ಆರ್ಟ್ ಡೈರೆಕ್ಟರ್ ಗುಣ, ಪ್ರತಿಯೊಬ್ಬರು ಒಂದು ವರ್ಷ ಸತತವಾಗಿ ಕಷ್ಟಪಟ್ಟು ಈ ಸಿನಿಮಾನ ಕನ್ನಡ ಜನತೆಗೆ ಒಂದು ಅಪ್ಪಟ ಕನ್ನಡ ಸಿನಿಮಾ ಹೆಮ್ಮೆಯಿಂದ ಹೇಳ್ಕೊಡುವಂತ ಒಂದು ಕನ್ನಡ ಸಿನಿಮಾ ಕೊಡಬೇಕು ಅಂತೇಳಿ ಒಂದು ವರ್ಷ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಕ್ಕೆ ನೀವೆಲ್ಲ ಕೊಟ್ಟಂತ ಪ್ರೀತಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಈ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರು ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಟೈಗರ್ ಆಗಿರಲಿ, ಚಿಕ್ಕಣ್ಣ ಆಗಿರಲಿ, ಯಶಸ್ ಅವರು, ಇವರೆಲ್ಲರೂ ನಮ್ಮ ಸಿನಿಮಾಗೆ ಇಲ್ಲಿ ಬಂದಿದ್ದೀರಾ, ಧನ್ವೀರ್ ಅವರು. ಸೊ ನಿಮಗೂ ಎಲ್ಲ ಥ್ಯಾಂಕ್ ಯು. ಆ್ಯಂಡ್ ಕೊನೆಯದಾಗಿ ನಾನು ಹೇಳಬೇಕು, ನಮ್ಮ ಸಿನಿಮಾ ಈ ಸೆಲೆಬ್ರೇಷನ್ ಮಾಡೋದಕ್ಕೆ ಇಂಥ ಒಂದು ವೇದಿಕೆಯನ್ನು ಇಂಥ ಒಂದು ಊರಲ್ಲಿ ಕಲ್ಪಿಸಿಕೊಟ್ಟಂತ ಸರ್ ದರ್ಶನ್ ಪುಟ್ಟಣ್ಣಯ್ಯ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ದೊಡ್ಡ ಗುಣ ನಮಗೆ ಒಂದು ವೇದಿಕೆ ಈ ಥರ ಮಾಡಿಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಈ ಸಿನಿಮಾ 25 ದಿನಗಳು ಯಶಸ್ವಿಯಾಗಿ ಕಂಪ್ಲೀಟ್ ಆಗಿ ಮುನ್ನುಗ್ತಾ ಇದೆ. ಇನ್ನೂ ನೀವುಗಳ ಕೈ ಹಿಡಿದು ನಡ್ಸ್ಕೊಂಡು ಹೋಗಿ, ಇನ್ನೂ ಹಲವಾರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಒಂದು ಶಕ್ತಿಯಾಗಿ ನಮ್ಮ ಜೊತೆಗೆ ಇರಿ ಅಂತ ನೀವು ಕೇಳ್ಕೊತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಮ್ಮ ನಿರ್ದೇಶಕರಿಗೆ, ಇದೀಗ ಮಾನ್ಯ ಶಾಸಕರಾದಂತಹ ಶ್ರೀ ದರ್ಶನ್ ಸರ್ ಅವರು ಪ್ರೀತಿಯ ಗೌರವದ ಸನ್ಮಾನವನ್ನು ನಿರ್ವಹಿಸಿಕೊಡ್ತಾ ಇದ್ದಾರೆ. ಆಗ್ಲೇ ಚಿಕ್ಕಣ್ಣ ಅವರು ಹೇಳಿದಂತಹ ಮಾತು ಮಾತು ಈ ನಿರ್ದೇಶಕರು ಹಾಗೂ ದರ್ಶನ್ ಸರ್ ಕೊಟ್ಟಂತಹ ಸಿನಿಮಾಗಳೆಲ್ಲ ಇಷ್ಟು ಇದೇ ರೀತಿ ಯಶಸ್ಸು ಸದಾ ಅವ್ರ ಜೊತೆಗೆ ಅಂತ ಆಶಿಸ್ತಾ, ಈಗ ವೇದಿಕೆಯಲ್ಲಿ ಬಹಳ ವಿಶೇಷವಾಗಿ ಶ್ರೀಮತಿ ಸುನೀತಾ ಪುಟ್ಟಣ್ಣಯ್ಯ ಮೇಡಮ್ ಅವ್ರನ್ನ ಆಹ್ವಾನಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ನೀವೆಲ್ಲರೂ ಇವತ್ತು ಇಷ್ಟು ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಕೂತಿದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ ಅಂದ್ರೆ ಮೇಡಮ್ ಕಾರಣ. ಸುನೀತಾ ಮೇಡಮ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು, ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಹಸಿರು ನಕ್ಷತ್ರ ನಿತ್ಯ ಶಾಸಕ ಪುಟ್ಟಣ್ಣಯ್ಯ ಅವರ ಪ್ರೀತಿಯ ಮಡದಿ ಸುನೀತಾ ಮೇಡಮ್ ಅವರು ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸಮಸ್ತ ಜನಕ್ಕೆ ನಮಸ್ಕಾರಗಳು. ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ಪ್ರತಿಯೊಬ್ಬರದ್ದು ವಿಚಾರವನ್ನು ಹೇಳೋಕ್ಕಾಗಲ್ಲ. ಈ ದಿನ ಗಣರಾಜ್ಯೋತ್ಸವದ ಶುಭಾಶಯಗಳು ತುಂಬೆಲ್ಲರಿಗೂ. ಈ ದಿನ KS ಪುಟ್ಟಣ್ಣಯ್ಯನವರ 75ನೇ ವರ್ಷದ ಜನ್ಮ ದಿನಾಚರಣೆ ಮತ್ತು ಕಾಟೇರ ಸಿನಿಮಾದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದೆಲ್ಲ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಬೇಕಂದ್ರೆ ನೀವೆಲ್ಲರೂ 3 ಗಂಟೆಯಿಂದ ಇಲ್ಲಿವರೆಗೂ ಬಹಳ ಶ್ರಮ ಪಟ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ. ಆ್ಯಂಡ್ ಪಾಂಡವಪುರದ ಎಲ್ಲ ಜನತೆಗೆ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಜವಾಗ್ಲೂ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಜನರ ಮುಂದೆ ಬಂದಿರುವಂಥ ಫಸ್ಟ್ ವೇದಿಕೆ ಇದು. ಸೊ ನಾನು ನಿಮ್ಗೆಲ್ಲ ನನ್ನ ಕಡೆಯಿಂದ ನನ್ನ ಮಾತಲ್ಲಿ ಹೇಳಿದ್ರೆ ನಿಜವಾಗ್ಲೂ ಆಗೋದಿಲ್ಲ. ಸೊ ಈ ಸಿನಿಮಾ ನೀವೆಲ್ಲ ನೋಡಿದ್ದೀರಾ ಅಂತ ಅನ್ಕೊತೀನಿ. ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಶಾರ್ಟ್ ನೀವು ನೋಡಿದ್ದೀರಾ ಅನ್ಕೊತೀನಿ. ಆ ಲಾಸ್ಟ್ ಶಾರ್ಟೇ ನಾನು ನಿಮಗೆ ತೋರಿಸುವಂಥ ಪ್ರೀತಿ. ಇದಕ್ಕೆ ಮೀರಿ ಏನು ನನ್ನ ಹತ್ರ ಹೇಳೋಕೆ ಮಾತುಗಳಿಲ್ಲ. ಯಾಕೆಂದರೆ ಈ ಸಿನಿಮಾಗೆ ನೀವು ಕೊಟ್ಟಂಥ ಪ್ರೀತಿ ಅತಿ ದೊಡ್ಡ ಶಕ್ತಿಯಾಯಿತು. ಸಿನಿಮಾ ನಾನು 2-3 ಸಿನಿಮಾ ಮಾಡಿದ್ದೀನಿ, ಆದರೆ ಈ ಸಿನಿಮಾನ ಆ ರಿಲೀಸ್ ಟೈಮಲ್ಲಿ ಕೈ ಹಿಡಿದು ನೀವು ತೊಗೊಂಡೋಗಿದ ರೀತಿಗೆ ನಿಮ್ಮೆಲ್ಲರಿಗೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಖಂಡಿತವಾಗ್ಲೂ ಸಾಲೋದಿಲ್ಲ. ಇಡೀ ಕನ್ನಡದ ಜನತೆಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅತಿ ದೊಡ್ಡ ಯಶಸ್ಸಾಗೋದಕ್ಕೆ, ಅತಿ ದೊಡ್ಡ ರೀಚ್ ಆಗೋದಕ್ಕೆ, ಅಥವಾ ಇವತ್ತು ಎಲ್ಲ ಏನು ಹೇಳ್ತಾರೆ ಇಂಡಸ್ಟ್ರಿ ಆಲ್ ಟೈಮ್ ಹಿಟ್ಸಲ್ಲಿ ಈ ಸಿನಿಮಾಗಳಿದೆ ಅಂತ ಏನು ಹೇಳ್ತಾರೆ ಅದಕ್ಕೆ ತುಂಬ ಮುಖ್ಯವಾಗಿ ಕಾರಣ ಆಗಿದ್ದು 2 ಶಕ್ತಿ. ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಇನ್ನೊಂದು ಮಹಾಶಕ್ತಿ. ಆ ದರ್ಶನ್ ಸರ್ಗಿಂತ ಮೀರಿದ ಒಂದು ಶಕ್ತಿ ಯಾವುದು ಅಂತ ಹೇಳಿದ್ರೆ ಅವರ ಸೆಲೆಬ್ರಿಟಿಗಳು. ಅವರು ಈ ಸಿನಿಮಾನ ಬೇರೆ ಸಿನಿಮಾಗಳನ್ನೆಲ್ಲ ಹಿಂಗೆ ಹಿಂಗೆ ಕೈಯಲ್ಲಿ ಎತ್ಕೊಂಡಿದ್ದಾರೆ, ಹೆಗಲ್ ಮೇಲೆ ಕೂರಿಸ್ಕೊಂಡಿದ್ದಾರೆ, ಈ ಸಿನಿಮಾನ ತಲೆ ಮೇಲೆ ಹೊತ್ಕೊಂಡು ಹೊರಿಸಿದ್ದಾರೆ. ಸೊ ನಾನು ಭಾಳನೇ ಖುಷಿ ಪಡ್ತೀನಿ, ಭಾಳ ಹೆಮ್ಮೆಯಿಂದ ನಾನು ನಿಮ್ಗೆಲ್ಲರಿಗೂ ಕೈ ಮುಗಿದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಕೊಟ್ಟಿದ್ದಕ್ಕೆ ರಾಕ್ಲೈನ್ ಸರ್ಗೆ, ರಾಕ್ಲೈನ್ ಪ್ರೊಡಕ್ಷನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ನಾನು ನಿಜವಾಗ್ಲೂ ಇಲ್ಲಿ ಮುಂದೆ ಇದ್ದೀನಿ ಅಷ್ಟೇ, ಆದರೆ ಇದಕ್ಕಷ್ಟು ಕಾರಣ ನನ್ನ ತಂಡ, ಅದು ಟೆಕ್ನಿಷಿಯನ್ಸ್ ಟೀಮ್ ಇರ್ಬೋದು, ಸುಧಾಕರ್ ಆಗಿರ್ಬೋದು, ನಮ್ಮ ಎಡಿಟರ್ ಪ್ರಕಾಶ್, ಹರಿ ಸರ್, ಜಡೇಶ್, ಮಾಸ್ತಿ, ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವರು, ಕೊರಿಯೋಗ್ರಫರ್ ಭೂಷಣ್, ಪ್ರತಿಯೊಬ್ಬರು ಆರ್ಟ್ ಡೈರೆಕ್ಟರ್ ಗುಣ, ಪ್ರತಿಯೊಬ್ಬರು
ಒಂದು ವರ್ಷ ಸತತವಾಗಿ ಕಷ್ಟಪಟ್ಟು ಈ ಸಿನಿಮಾನ ಕನ್ನಡ ಜನತೆಗೆ ಒಂದು ಅಪ್ಪಟ ಕನ್ನಡ ಸಿನಿಮಾ ಹೆಮ್ಮೆಯಿಂದ ಹೇಳ್ಕೊಡುವಂತ ಒಂದು ಕನ್ನಡ ಸಿನಿಮಾ ಕೊಡಬೇಕು ಅಂತೇಳಿ ಒಂದು ವರ್ಷ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಕ್ಕೆ ನೀವೆಲ್ಲ ಕೊಟ್ಟಂತ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರು ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಟೈಗರ್ ಆಗಿರಲಿ, ಚಿಕ್ಕಣ್ಣ ಆಗಿರಲಿ, ಯಶಸ್ ಅವರು, ಇವರೆಲ್ಲರೂ ನಮ್ಮ ಸಿನಿಮಾಗೆ ಇಲ್ಲಿ ಬಂದಿದ್ದೀರಾ, ಧನ್ವೀರ್ ಅವರು. ಸೊ ನಿಮಗೂ ಎಲ್ಲ ಥ್ಯಾಂಕ್ ಯು. ಆ್ಯಂಡ್ ಕೊನೆಯದಾಗಿ ನಾನು ಹೇಳಬೇಕು, ನಮ್ಮ ಸಿನಿಮಾ ಈ ಸೆಲೆಬ್ರೇಷನ್ ಮಾಡೋದಕ್ಕೆ ಇಂಥ ಒಂದು ವೇದಿಕೆಯನ್ನು ಇಂಥ ಒಂದು ಊರಲ್ಲಿ ಕಲ್ಪಿಸಿಕೊಟ್ಟಂತ ಸರ್ ದರ್ಶನ್ ಪುಟ್ಟಣ್ಣಯ್ಯ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ದೊಡ್ಡ ಗುಣ ನಮಗೆ ಒಂದು ವೇದಿಕೆ ಈ ಥರ ಮಾಡಿಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಈ ಸಿನಿಮಾ 25 ದಿನಗಳು ಯಶಸ್ವಿಯಾಗಿ ಕಂಪ್ಲೀಟ್ ಆಗಿ ಮುನ್ನುಗ್ತಾ ಇದೆ. ಇನ್ನೂ ನೀವುಗಳ ಕೈ ಹಿಡಿದು ನಡ್ಸ್ಕೊಂಡು ಹೋಗಿ ಇನ್ನೂ ಹಲವಾರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಒಂದು ಶಕ್ತಿಯಾಗಿ ನಮ್ಮ ಜೊತೆಗೆ ಇರಿ ಅಂತ ನೀವು ಕೇಳ್ಕೊತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್.